हेलो हेलो हेलो, गुड इवनिंग टू ऑल। ಓಕೆ, ಗುಡ್ ಈವ್ನಿಂಗ್ ವಿದ್ಯಾರ್ಥಿಗಳೇ. ನನ್ನ ಸೌಂಡ್ ಕೇಳ್ತಾ ಇದೆ ಅನ್ಕೊಂಡಿದ್ದೀನಿ. ಬಹಳ ಡಿಲೇ ಆಯಿತು, ಕ್ಲಾಸ್ 5ವರೆಗೆ ಪ್ರಾರಂಭ ಆಗಬೇಕಾಗಿತ್ತು, ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಆಗ್ತಾ ಇಲ್ಲ. ಈಗ ಪ್ರಾರಂಭ ಮಾಡೋಣ. ಸರಿ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಓಕೆ ವಿದ್ಯಾರ್ಥಿಗಳು, SSLC ಮ್ಯಾಥಮೆಟಿಕ್ಸ್ನಲ್ಲಿ ಪರೀಕ್ಷೆಗಾಗಿ ಗಣಿತ ಈಗ ಬಲು ಸುಲಭ ಎನ್ನುವಂಥ ಸರಣಿ ವಿಡಿಯೋ ಪಾಠಗಳನ್ನು ನಾವು ಈಗಾಗಲೇ ಸಾಕಷ್ಟು ಮಾಡಿದ್ದೀವಿ. ಇವತ್ತು ಆನ್ಲೈನ್ ನಲ್ಲಿ ನಾವು ಒಂದು ಲೈವ್ ಆಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಅಂತ. ಲೈವ್ ಅಲ್ಲಿ ನಾವೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲು ಪ್ರಯತ್ನ ಮಾಡೋಣ. ಇದು 2021ರ ಜೂನ್ ನಲ್ಲಿ ಇರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ ವಿದ್ಯಾರ್ಥಿಗಳೇ. ನಾಳೆ ಪರೀಕ್ಷೆಗಳಿದ್ದಾವೆ, ಹಾಗಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ರೆ ನಮಗೆ ಇನ್ನೂ ಸುಲಭ ಆಗಬಹುದು ಅನ್ಕೊಂಡಿದ್ದೀವಿ. ಈಗಾಗಲೇ ಪ್ರಿಪರೇಟರಿ ಮತ್ತೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಸಾಕಷ್ಟು ಬಿಡಿಸಿದ್ದೀವಿ, ಸಾಕಷ್ಟು ಕ್ವಶನ್ ಆನ್ಸರ್ಗಳು ಮಾಡಿದ್ದೀವಿ, ವಿಡಿಯೋಗಳನ್ನು ನೋಡಿದ್ದೀರಾ. ಆದ್ರೂ ಈಗ ನಾಳೆ ತಯಾರಿಗೋಸ್ಕರ ಇದು ಒಂದು ಪ್ರಿಪರೇಷನ್ ಇದೆ. ಎಷ್ಟು ಕ್ವಶನ್ ಪೇಪರ್ ಗಳನ್ನು ಬಿಡಿಸಿದ್ರೆ ನಿಮ್ಗೆ ಹೆಚ್ಚು ಸುಲಭ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಓಕೆ ವಿದ್ಯಾರ್ಥಿಗಳೇ, ಪ್ರಾರಂಭ ಮಾಡೋಣ. ಸರಿ, ನೋಡಿ, SSLC ಗಣಿತದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಇದೆ. ಇದು 2021ರ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ ವಿದ್ಯಾರ್ಥಿಗಳೇ. ಇದು ನಿಮಗೆ ಕ್ಲಿಯರ್ ಇದೆಯಾ ಸೌಂಡ್ ನಂದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಓಕೆ, ಕೇಳಿಸ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಸರಿ, ನೋಡಿ, ಇದು ಯಾವುದು ಮಾಡೆಲ್ ಕ್ವಶನ್ ಪೇಪರ್ ಕೀ ಒತ್ತು ಕೀ ಆನ್ಸರ್ ಇದೆ. ಫಸ್ಟ್ ಜೂನ್ ಅಲ್ಲಿ 2021ರಲ್ಲಿ ಒಂದು ಬಿಟ್ಟಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಇದೆ ಇದು. ಓಕೆ, ಇದೇ ರೀತಿ ಪ್ರಶ್ನೆ ಪತ್ರಿಕೆ ಇರುತ್ತೆ ವಿದ್ಯಾರ್ಥಿಗಳು. ಈ ವರ್ಷದಲ್ಲಿ ಲಾಕ್ಡೌನ್ ಆಗಿ 2 ವರ್ಷ ನೀವೇನು ಶಾಲೆ ಕಲ್ತಿಲ್ಲಲ್ವಾ, ಹಾಗಾಗಿ ಏನ್ ಮಾಡಿದ್ದಾರೆ, ಈ ವರ್ಷ ಪ್ರಶ್ನೆ ಪತ್ರಿಕೆ ಈಸಿ ಇರುತ್ತೆ. ಈಗಾಗಲೇ ನೀವು 2 ಪೇಪರ್ಗಳನ್ನು ಬಿಡಿಸಿದ್ದೀರಿ ಆಲ್ರೆಡಿ, ಗೊತ್ತಿದೆ ನಮಗೆ ಯಾವ ರೀತಿ ಬರುತ್ತೆ ಕ್ವಶನ್ ಪೇಪರ್ ಅಂತ. ಗಣಿತ ಅಂದ ತಕ್ಷಣ ಬಹಳ ವಿದ್ಯಾರ್ಥಿಗಳು ಭಯ ಪಡ್ತೀರಿ, ಪಾಸ್ ಆಗೋದಕ್ಕೆ ಕಷ್ಟ ಅನ್ಕೊಂಡಿದ್ದೀರಿ. ಹಾಗೇನಿಲ್ಲ, ನನ್ನ ವಿಡಿಯೋಗಳನ್ನು ನೀವು ಕರೆಕ್ಟ್ ಆಗಿ ನೋಡಿದ್ರೆ, ತಿಳ್ಕೊಂಡಿದ್ರೆ ಬಹುಶಃ ನೀವು ಆರಾಮಾಗಿ ಪಾಸ್ ಆಗ್ಬೋದು ಅಂತ, ಅದೇನು ಕಷ್ಟದ ವಿಷಯ ಏನಲ್ಲ. ಓಕೆ, ಇಲ್ಲಿ ನಾವೀಗ ನೋಡೋಣ ಕ್ವಶನ್ಗಳನ್ನು ಬಿಡಿಸ್ತಾ ಹೋಗೋಣ. ನೀವು ನೋಟ್ ಮಾಡ್ಕೊಳ್ಳಿ ಯಾವ ಪ್ರಶ್ನೆ ಬರಬಹುದು, ನೀವು ಆನ್ಸರ್ಗಳನ್ನು ಮಾಡ್ತಾ ಹೋಗಿ. ಮೇನ್ ಕ್ವಶನ್ ಅಲ್ಲಿ ಅಬ್ಜೆಕ್ಟಿವ್ ಇರ್ತವೆ, ಇಲ್ಲಿ ಅಬ್ಜೆಕ್ಟಿವ್ ಕ್ವಶನ್ಗಳಂತ ಗೊತ್ತು. ಎಷ್ಟು 8 ಪ್ರಶ್ನೆಗಳಿರ್ತವೆ ಒಂದು ಅಂಕದ್ದು. ಓಕೆ, ಕ್ವಶನ್ ನಂಬರ್ 1 ನೋಡಿ. ಎರಡು ಚರಾಚರಗಳಿರುವ ರೇಖಾತ್ಮಕ ಸಮೀಕರಣಗಳಾದ x+2y = 3 ಮತ್ತು 2x+4y = k ಗಳು ಐಕ್ಯಗೊಂಡರೆ ಕೆಯ ಬೆಲೆ ಅಂತ ಕೇಳ್ತಾರೆ. ಕೆಯ ಬೆಲೆ ಕಂಡಿದ್ದಾರೆ, ಐಕ್ಯಗೊಂಡಿದ್ದಾರೆ ಅಂತ ಹೇಳ್ತಾರೆ. ಸಮೀಕರಣಗಳು ಐಕ್ಯಗೊಂಡರೆ ನಾವು ಕೆಯ ಬೆಲೆಯನ್ನು ಕಂಡುಹಿಡಿಬೇಕು. ಎರಡು ಸಮೀಕರಣಗಳು ಕೊಟ್ಟಿದ್ದಾರೆ ಇಲ್ಲಿ, x+2y = 3 ಮತ್ತು 2x+4y = k. ಇಲ್ಲಿ ನಾವು ಸಮೀಕರಣ 1 A1 ಮತ್ತು A2, B1 B2 ಮತ್ತು C1 C2 ಬೆಲೆಗಳನ್ನು ಬರೆಯೋಣ. ಓಕೆ, A1 ಅಂದ್ರೆ ಎಷ್ಟು ಹೇಳಿ, 1 ಇದೆ ಇಲ್ಲಿ. A1 ಬೆಲೆ ಎಷ್ಟು? 1 ಆಗುತ್ತೆ. A2 ಬೆಲೆ ಎಷ್ಟಾಗುತ್ತೆ ನೋಡಿ ಇಲ್ಲಿ, A2 ಬೆಲೆ ಇದು 2 ಇದೆ. B1 ಬೆಲೆ ಎಷ್ಟು? 2. B2 ಬೆಲೆ ಎಷ್ಟು? 4. C1 ಬೆಲೆ ಏನಾಗುತ್ತೆ, ಇದು -3 ಆಗುತ್ತೆ. C2 ಬೆಲೆ -k ಆಗುತ್ತೆ. ಓಕೆ, ಈ ರೀತಿ ಬರ್ಕೊಳ್ಳೋಣ. ಈಗ ರೇಖೆಗಳು ಐಕ್ಯಗೊಂಡಿದೆ ಅಂದ್ರೆ ಅನುಪಾತ ಏನಿದೆ ನೋಡಿ, A1/A2 = B1/B2 = C1/C2. ಇದು ಅನುಪಾತದ ಬೆಲೆ ಇದೆ. ಇಲ್ಲಿ ಬೆಲೆಗಳನ್ನ ಹಾಕೋಣ, ಯಾವ್ದಾದ್ರು ಎರಡು ಸಮೀಕರಣ ತೆಗೆದುಕೊಳ್ಳಿ ನೀವು. A1/A2, A1 ಅಂದ್ರೆ 1/2 ಈಕ್ವಲ್ ಟು B1 ಅಂದ್ರೆ -3, B2 ಅಂದ್ರೆ -k. ಓಕೆ, ಇದನ್ನ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿ, 1 × -k -3 × 2 ಏನಾಗುತ್ತೆ, k = 6 ಆಗುತ್ತೆ. ಹೌದಾ, ಆನ್ಸರ್ ಯಾವ್ದಾಗುತ್ತೆ ಇಲ್ಲಿ, ಬಿ ನಮಗೆ ಆನ್ಸರ್ ಆಗುತ್ತೆ ನೋಡಿ. ಅದು ಅಬ್ಜೆಕ್ಟಿವ್ ನಲ್ಲಿ ಇರುತ್ತೆ ಈ ರೀತಿ ಕ್ವಶನ್. 1 2 ಚರಾಕ್ಷರ ಇರುವಂತಹ ಸಮೀಕರಣಗಳಲ್ಲಿ 2 ಪ್ರಶ್ನೆಗಳು ಕೇಳ್ತಾರೆ ನಿಮಗೆ. ಕ್ವಶನ್ ನಂಬರ್ 2 ನೋಡೋಣ.
ಓಕೆ ನೋಡಿ ಇಲ್ಲಿ ಒಂದು ಸಮಾಂತರ ಸರಣಿ ಎನ್ನನೇ ಪದ ಏನ್ ಈಕ್ವಲ್ ಟು ಫೋರ್ ಎನ್ ಪ್ಲಸ್ ಫೈವ್ ಆದಾಗ ಸರಣಿಯ ಮೂರನೇ ಪದ ಅಂತ ಕೇಳ್ತಾನೆ. ಈ ರೀತಿ ಕ್ವಶನ್ ಇರುತ್ತೆ ನೋಡಿ, ಕಂಪಲ್ಸರಿ ಒಂದು ಸಮಾಂತರ ಸರಣಿಯಲ್ಲಿ ಕೇಳ್ತಾರೆ. ಇಲ್ಲಿ ಏನ್ ಮಾಡ್ಬೇಕು ನೀವು, ಡಿ ಸೆವೆಂಟೀನ್ ಆಪ್ಷನ್ ಇದೆ ಎ ಬಿ ಸಿ ಡಿ ಅಲ್ಲಿ, ಡಿ ನಾವು ಸೆವೆಂಟೀನ್ ಅಂತ ಆನ್ಸರ್ ಮಾಡಿದೀವಿ, ಯಾವ ರೀತಿ ಬಿಡಿಸ್ಬೇಕು ಅಂತ ನೋಡಿ. ಇಲ್ಲಿ ಎಷ್ಟನೇ ಪದ ಹೇಳಿದ್ದಾರೆ, ಮೂರನೇ ಪದ ಅಂತ ಹೇಳಿದ್ದಾರೆ. ಹಾಗಾಗಿ ಎನ್ ಈಕ್ವಲ್ ಟು ಫೋರ್ ಎನ್ ಪ್ಲಸ್ ಫೈವ್ ಅದು ಎನ್ ಪದ ಕೊಟ್ಟಿದ್ದಾರೆ. ನೀವು ಏನ್ ಮಾಡ್ಬೇಕು, ಬಹಳ ಸುಲಭವಾಗಿ ಎನ್ ಇದ್ದಲ್ಲಿ ಒಂದನ್ನ ಬರಿ, ಮೂರನ್ನ ಬರಿಬೇಕು. ಮೂರನೇ ಪದ ಅಂತ ಹೇಳಿದಾರ, ಮೂರನ್ನ ಬರೀರಿ. ಫೋರ್ ಇಂಟು ತ್ರೀ ಪ್ಲಸ್ ಫೈವ್, ಫೋರ್ ಇಂಟು ತ್ರೀ ಟ್ವೆಲ್ ಆಯ್ತು, ಪ್ಲಸ್ ಫೈವ್ ಮಾಡಿದ್ರೆ ಸೆವೆಂಟೀನ್ ಆಗುತ್ತೆ. ಅಂದ್ರೆ ಆನ್ಸರ್ ಇಸ್ ಸೆವೆಂಟೀನ್ ಆಗುತ್ತೆ. ಓಕೆ, ನೀವು ಆನ್ಸರ್ ಮಾಡ್ಬೋದು. ಇಲ್ಲಿ ಕ್ವಶನ್ ನಂಬರ್ ತ್ರೀ ನೋಡೋಣ. ಎಕ್ಸ್ ಕ್ಯೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಕೆ ಈಕ್ವಲ್ ಟು ಜೀರೋ, ವರ್ಗ ಸಮೀಕರಣದ ಮೂಲಗಳು ಸಮನಾದರೆ ಕೆನ ಬೆಲೆ ಅಂತ ಕೇಳ್ತಾನೆ. ಮತ್ತೆ ವರ್ಗ ಸಮೀಕರಣದಲ್ಲಿ ಇರುವಂತಹ ಒಂದು ಕ್ವಶನ್ ಇದೆ ಅದು. ನಾವು ಆಪ್ಷನ್ ಎ ಸರಿ ಅಂತ ಹೇಳಿದೀವಿ. ಇಲ್ಲಿ ನೈನ್ ಯಾವ ರೀತಿ ನೋಡಿ, ಸಮೀಕರಣದ ಶೋಧಕ ಮೂಲಗಳನ್ನು ಕಂಡುಹಿಡಿಯಬೇಕಾದ್ರೆ ನಮ್ಗೆ ಏನ್ ಗೊತ್ತಿರಬೇಕು, ಇಲ್ಲಿ ಸಮೀಕರಣದ ಶೋಧಕ ಗೊತ್ತಿರಬೇಕು. ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಈಕ್ವಲ್ ಟು ಜೀರೋ, ಮೂಲಗಳು ಸಮನಾದರೆ ಅಂತ ಹೇಳಿದಾರೆ ನೋಡಿ. ಸಮನಾದಾಗ ಅಂದ ಏನ್ ಮಾಡ್ಬೇಕು ನೀವು, ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಈಕ್ವಲ್ ಟು ಜೀರೋ ಅಂತ ಹೇಳಬೇಕು. ಹೌದಾ, ಇಲ್ಲಿ ಬಿ ಬೆಲೆ ಎಷ್ಟಿದೆ ನೋಡಿ, ಸಿಕ್ಸ್ ಇದೆ. ಮೈನಸ್ ಫೋರ್ ಇಂಟು ಎ ಬೆಲೆ ಎಷ್ಟು, ಒಂದು, ಇಂಟು ಸಿ ಬೆಲೆ ಎಷ್ಟು, ಕೆ ಇದೆ ಅಲ್ವಾ. ಆರರ ವರ್ಗ ಮೂವತ್ತಾರು, ಮೈನಸ್ ಫೋರ್ ಇಂಟು ಕೆ ಮಾಡಿದ್ರೆ ಫೋರ್ ಕೆ ಆಯ್ತು. ಫೋರ್ ಕೆ ಈಕ್ವಲ್ ಟು ಏನಾಗ್ತದೆ, ಸಿಕ್ಸ್ ತರ್ಟಿ ಸಿಕ್ಸ್ ಆಗುತ್ತೆ. ಕೆ ಬೆಲೆ ಮಾಡಿದ್ರೆ ನೋಡಿ, ಫೋರ್ ಈ ಕಡೆ ಬರೀ ಡಿವೈಡ್ ಆಗುತ್ತೆ, 36/4 ಮಾಡಿ ಎಷ್ಟು, ನೈನ್ ಆಗುತ್ತೆ ಆನ್ಸರ್. ನೈನ್ ಮೂಲಗಳು ಸಮಾನ ಆಗಿದ್ದಾಗ ಕೆ ಬೆಲೆ ಕಂಡುಹಿಡಿಯಿರಿ ಅಂತ ಈ ರೀತಿ ಕ್ವಶನ್ ನಮಗೆ ಬರ್ಬೋದು ನಾಳೆ. ಕ್ವಶನ್ ಫೋರ್ತ್ ನೋಡೋಣ. ಸೈನ್ ಸಿಕ್ಸ್ಟಿ ಡಿಗ್ರಿ ಇಂಟು ಕಾಸ್ ತರ್ಟಿ ಡಿಗ್ರಿ ಸಮ ಯಾವುದು ಬೆಲೆಯು ಅಂತ ಕೇಳ್ತಾನೆ. ಸೈನ್ ಸಿಕ್ಸ್ಟಿ ಡಿಗ್ರಿ ಇಂಟು ಕಾಸ್ ತರ್ಟಿ ಡಿಗ್ರಿಯ ಬೆಲೆ ಅಂತ ಕೇಳ್ತಾನೆ. ಅಂದ್ರೆ ಏನ್ ಮಾಡ್ಬೇಕು ಹೇಳಿ ನೀವು, ಇಲ್ಲಿ ಸೈನ್ ಸಿಕ್ಸ್ಟಿ ಡಿಗ್ರಿ ಇಂಟು ಕಾಸ್ ತರ್ಟಿ ಡಿಗ್ರಿ ಎರಡು ಬೆಲೆಗಳನ್ನ ಕಂಡುಹಿಡಿಬೇಕು. ಅನುಪಾತ ಗೊತ್ತಿರಬೇಕು ನೋಡಿ. ಸೈನ್ ಸಿಕ್ಸ್ಟಿ ಡಿಗ್ರಿ ಬೆಲೆ ಎಷ್ಟಿದೆ, ರೂಟ್ ತ್ರೀ ಬೈ ಟೂ ಇದೆ. ಕಾಸ್ ಸಿಕ್ಸ್ಟಿ ಡಿಗ್ರಿ ಬೆಲೆ ಸಹ ರೂಟ್ ತ್ರೀ ಬೈ ಟೂ ಇದೆ. ಎರಡು ಮಲ್ಟಿಪ್ಲೈ ಮಾಡಿ, ರೂಟ್ ತ್ರೀ ಇಂಟು ರೂಟ್ ತ್ರೀ ಏನಾಗ್ತದೆ, ರೂಟ್ ನೈನ್ ಆಗುತ್ತೆ. ಇದು ಫೋರ್ ಆಯ್ತು. ರೂಟ್ ನೈನ್ ಅಂದ್ರೆ ಒಂಬತ್ತರ ವರ್ಗಮೂಲ ಎಷ್ಟು, ಇಲ್ಲಿ ಮೂರು ಅಂತ ತ್ರೀ ಬೈ ಫೋರ್ ಆಗುತ್ತೆ. ಕ್ವಶನ್ ನಂಬರ್ ಫೈವ್ ನೋಡೋಣ. ಟಿ ಫೋರ್ ಕಾಮತ್ ನಿರ್ದೇಶಾಂಕವು ಎಕ್ಸ್ ಅಕ್ಷದಿಂದ ಇರುವ ದೂರ ಅನ್ನುವಂಥದ್ದು ನೋಡಿ. ಈಗಾಗಲೇ ನಾನು ವಿಡಿಯೋದಲ್ಲಿ ಹೇಳಿದ್ದೆ, ಇದು ನಿರ್ದೇಶಾಂಕ ರೇಖಾಗಣಿತ ವಿಡಿಯೋ ಹಾಕಿದ್ದೀನಲ್ಲ ಬೆಳಗ್ಗೆ, ಆ ವಿಡಿಯೋದಲ್ಲಿ ಇದನ್ನು ಕೊಟ್ಟಿದ್ದೆ ಯಾವ ರೀತಿ ಇದನ್ನು ಬಿಡಿಸಬೇಕು ಅನ್ನೋದಕ್ಕೆ. ಇಲ್ಲಿ ಎ ಟೂ ಮಾನಗಳು, ಬಿ ತ್ರೀ ಮಾನಗಳು, ಸಿ ಫೋರ್ ಮಾನಗಳು, ಡಿ ಫೈವ್ ಮಾನಗಳು ಅಂತ ಹೇಳಿದ್ದೀನಿ. ಹೇಗೆ ಬಿಡಿಸೋದು ನೋಡಿ, ಇಲ್ಲಿ ಪಿ ಫೋರ್ ಕಾಮ ತ್ರೀ ಎಕ್ಸ್ ಒನ್ ವೈ ಒನ್ ಅಂತ ಹೇಳೋಣ. ಇಲ್ಲಿ ಫೋರ್ ಕಾಮ ಜೀರೋ, ಎಕ್ಸ್ ಟು ವೈ ಟು ಬೆಲೆ ಎಷ್ಟು, ಫೋರ್ ಕಾಮ ತ್ರೀ ಅಂತ ತೆಗೆದುಕೊಳ್ಳೋಣ. ನಾವು ಇಲ್ಲಿ ನೋಡಿ, ಇಲ್ಲಿ ನಾವು ಬೆಳಗ್ಗೆ ಒಂದು ಟ್ರಿಕ್ ಹೇಳಿದೆ, ಎಕ್ಸ್ ಅಕ್ಷದಿಂದ ಇರುವಂತ ದೂರ ಅಂದಾಗೆ ಎಕ್ಸ್ ಅಕ್ಷದ ಬಿಂದು ಯಾವ ಒಂದು ರೀತಿಯಲ್ಲಿ ಇರ್ತದೆ, ಎಕ್ಸ್ ಕಾಮ ಜೀರೋ ರೂಪದಲ್ಲಿ ಇರ್ತದೆ. ಎಕ್ಸ್ ಅಕ್ಷದ ಮೇಲಿನ ಬಿಂದು ಎಕ್ಸ್ ಕಾಮ ಜೀರೋ ರೂಪದಿದ್ದರೆ ವಾಯ್ ಅಕ್ಷದ ಮೇಲಿನ ಬಿಂದು ಏನಿರ್ತದೆ, ಜೀರೋ ಕಾಮ ವಾಯ್ ರೂಪದಲ್ಲಿ ಇರ್ತದೆ. ಈ ರೀತಿ ನಾವನ್ನ ಅರ್ಥ ಮಾಡ್ಕೊಂಡ್ರೆ ಎಕ್ಸ್ ಕಾಮ ಜೀರೋ ಅಂದಾಗ ಏನ್ ತಿಳ್ಕೊಬೇಕು ನೀವು, ಇಲ್ಲಿ ಇದು ಎಕ್ಸ್ ಆಗಿದ್ರೆ ಇದು ವಾಯ್ ಆಗಿರ್ತದೆ. ಅಂದ್ರೆ ಎಷ್ಟು ವಾಯ್ ಅಕ್ಷದಿಂದ ಎಷ್ಟು ದೂರದಲ್ಲಿ ಇರುತ್ತೆ ಅಂದ್ರೆ ಮೂರು ಮಾನಗಳಷ್ಟು ದೂರದಲ್ಲಿರುತ್ತೆ ಅಂತ ನೀವು ನೇರವಾಗಿ ಆನ್ಸರ್ ಮಾಡಬಹುದು. ಹೌದಾ, ಈ ಸೂತ್ರ ಬಳಸ್ಕೊಂಡ್ರೆ, ದೂರ ಸೂತ್ರ ಬಳಸ್ಕೊಂಡು ಬಿಡಿಸಬೇಕಾದ್ರೆ ಈ ರೀತಿ ಮಾಡ್ಬೇಕು ನೋಡಿ. ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವಾಯ್ ಟು ಮೈನಸ್ ವಾಯ್ ಒನ್ ಹೋಲ್ ಸ್ಕ್ವೇರ್ ಅಂತ ಬರೆದುಕೊಂಡು ಇದನ್ನ ಬಿಡಿಸಿದ್ರೆ ನಮಗೆ ಎಷ್ಟು ಬರ್ತದೆ ಆನ್ಸರು, ಮೂರು ಮಾನಗಳಂತ. ಇದು ಬೆಳಗ್ಗಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಓಕೆ, ನೀವು ಬಿಡಿಸಕ್ ಟ್ರೈ ಮಾಡಿ. ಇಲ್ಲಿ ಕ್ವಶನ್ ಸಿಕ್ಸ್ ನೋಡೋಣ. ಒಂದು ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ಸರಳ ರೇಖೆ ಇದಾಗಿದೆ ಅಂತ ಕೇಳ್ತಾನೆ. ಒಂದು ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವಂತ ರೇಖೆಗೆ ನಾವೇನಂತ ಹೇಳ್ತೀವಿ, ಈ ರೀತಿ ಎರಡು ಬಿಂದುಗಳಲ್ಲಿ ಛೇದಿಸಿದ್ರೆ ಅದನ್ನ ನಾವು ವೃತ್ತ ಛೇದಕ ಅಂತ ಹೇಳ್ತೀವಿ ಅಲ್ವಾ. ಇದು ವೃತ್ತಗಳ ಅಧ್ಯಾಯದಲ್ಲಿ ಇರುವಂತ ಒಂದು ಕ್ವಶನ್ ಇದೆ, ಕಂಪಲ್ಸರಿ ಒಂದು ಮಾರ್ಕ್ಸ್ ನ ಕೇಳ್ತಾರೆ. ಕ್ವಶನ್ ನಂಬರ್ ಸೆವೆನ್ ನೋಡಿ. ಒಂದು ಸಿಲಿಂಡರ್ನ ಘನಫಲವು 300 m³ ಆಗಿದೆ. ಸಿಲಿಂಡರ್ನಷ್ಟೇ ಪಾದದ ತ್ರಿಜ್ಯ ಮತ್ತು ಎತ್ತರವಿರುವ ಒಂದು ಶಂಕುವಿನ ಘನಫಲವು ಅಂತ ಕೇಳ್ತಾರೆ. ಇಲ್ಲಿ ಯಾವುದು ಮೇಲ್ಮೈ ವಿಸ್ತೀರ್ಣಗಳ ಅಧ್ಯಾಯ ಇದೆಯಲ್ಲ, ಅಲ್ಲಿ ನಾವು ಕೊಟ್ಟಿರುವಂತಹ ಒಂದು ಕ್ವಶನ್ ಇದೆ. ಸಿಲಿಂಡರ್ನ ಘನಫಲ ಕೊಟ್ಟಿದ್ದಾರೆ 300 m³ ಅಂತ. ಸಿಲಿಂಡರ್ನಷ್ಟೇ ಪಾದದ ತ್ರಿಜ್ಯ ಎತ್ತರ ಇರುವಂತಹ ಒಂದು ಶಂಕು ಇದೆ. ಶಂಕು ಮತ್ತು ಸಿಲಿಂಡರ್, ಇಲ್ಲಿ ಅವುಗಳ ಎರಡರದ್ದು ಸೂತ್ರ ಗೊತ್ತಿರಬೇಕು ನೋಡಿ. ಸಿಲಿಂಡರ್ನ ಘನಫಲ ಮತ್ತು ಶಂಕುವಿನ ಘನಫಲ. ಸಿಲಿಂಡರ್ನ ಘನಫಲ ಎಷ್ಟು, 5r² h. ಶಂಕುವಿನ ಘನಫಲ 1/3 πr² h ಇದೆ.
ನೋಡಿ ಎರಡು ಸೇಮ್ ಇದೆ, ಇಲ್ಲಿ ಒನ್ ಬೈ ತ್ರೀ ಇದೆ, ಒನ್ ಬೈ ಮೂರ ಭಾಗದಷ್ಟು ಶಂಕುವಿನ ಘನಫಲ ಇರುತ್ತೆ. ಹಾಗಾಗಿ ಶಂಕುವಿನ ಘನಫಲ ಈಕ್ವಲ್ ಟು ಸಿಲಿಂಡರ್ ಆಗುತ್ತೆ. ಓಕೆ, ಈಗ ಕ್ವಶನ್ ನಂಬರ್ ಏಟ್ ನೋಡೋಣ. ಇಲ್ಲಿ ಆಬ್ಜೆಕ್ಟಿವ್ ನಲ್ಲಿ ಏನಾಗುತ್ತೆ ನೋಡಿ, ಎಂಟನೇ ಕ್ವಶನ್, ತ್ರಿಜ್ಯ 7 ಸೆಂಟಿಮೀಟರ್ ವರೆಗೆ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು ಅಂತ ಕೇಳ್ತಾನೆ. ಕೇಳಿಸ್ತಾ ಇದೆಯಾ ಸೌಂಡು? 7 ಸೆಂಟಿಮೀಟರ್ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನ್ ಮಾಡ್ಬೇಕು ನೀವು? ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಗೊತ್ತಿರಬೇಕು, ಯಾವುದು? 4πr². ಇಲ್ಲಿ ತ್ರಿಜ್ಯ ಕೊಟ್ಟಿದ್ದಾರೆ ನೋಡಿ, 7 ಸೆಂಟಿಮೀಟರ್, ಆರ್ ಇಕ್ವಲ್ ಟು ಏನಂತ 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಈ ಒಂದು ಸೂತ್ರದಲ್ಲಿ ಬರೆಯೋಣ, ಇದು 4 × π ಬೆಲೆ 22/7 ಇಂಟು ಆರ್ ಸ್ಕ್ವೇರ್ ಅಂದ್ರೆ 7 × 7 ಬರ್ಕೊಳ್ಳೋಣ. ಇಲ್ಲಿ 7 7 ಗೆಟ್ ಕ್ಯಾನ್ಸಲ್ ಆಯ್ತು, ಏನಾಯ್ತು ಹೇಳಿ? 4 × 22 × 7 ಉಳಿತದೆ. ಎರಡು ಮಲ್ಟಿಪ್ಲೈ ಮಾಡಿ 88 ಆಯ್ತು ಇಂಟು 7, 88 × 7 ಮಾಡಿದ್ರೆ 616 cm² ಆಗುತ್ತೆ. ಹೌದಾ, ಯಾವ್ದು ಆನ್ಸರ್ ಇದೆ ನೋಡಿ, ಇಲ್ಲಿ ಇದು ಸಿ ಆನ್ಸರ್ ನಮಗೆ ರೈಟ್ ಆಗುತ್ತೆ. ಓಕೆ, ಒಂದು ಒಂದು ಅಂಕದ ಅಬ್ಜೆಕ್ಟಿವ್ ಕ್ವಶನ್ ಗಳಾಗುತ್ತೆ ವಿದ್ಯಾರ್ಥಿಗಳು ಇಷ್ಟು. ಇಲ್ಲಿ ನೀವೇನ್ ಮಾಡ್ಬೇಕು, ಈಗ ಒಂದು ಅಂಕದ ಪ್ರಶ್ನೆ ಇದೆ ನೋಡಿ, ಇದ್ರೂ ಸಹ 8 ಅಂಕಗಳಿರ್ತವೆ. ಯಾವ ಪ್ರಶ್ನೆಗಳಿಗೆ ಉತ್ತರ ನಿಮ್ಗೆ ಮೊದಲು ಬರುತ್ತೆ ನೋಡಿ, ಆ ಎಕ್ಸಾಮ್ ನಲ್ಲಿ ಆ ರೀತಿ ಮೊದಲಿಗೆ ಈಜಿ ಆಗಿರುವಂತ ಕ್ವಶನ್ ಅನ್ನು ಬಿಡಿಸ್ತಾ ಹೋಗ್ರಿ, ನಂತರ ಕಷ್ಟದ ಪ್ರಶ್ನೆಗಳಿಗೆ ಟ್ರೈ ಮಾಡಿ. ಯಾವ ವಿದ್ಯಾರ್ಥಿಗಳು ಸ್ವಲ್ಪ ಡಲ್ ಇರ್ತಾರಲ್ಲ ಗಣಿತದಲ್ಲಿ, ಅವರು ಸ್ವಲ್ಪ ನಿಧಾನವಾಗಿ ಮಾಡೋದು ಒಳ್ಳೇದು. ಓಕೆ, 9th ಇದ್ದವ್ರು ನೋಡಿ, 9th ಕ್ವಶನ್ ನೋಡಿ, 2x+3y-9=0 ಮತ್ತು 4x+6y-18=0, ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಎಷ್ಟು ಪರಿಹಾರಗಳನ್ನು ಹೊಂದಿವೆ ಅಂತ ಕೇಳ್ತಾರೆ. ಎಷ್ಟು ಪರಿಹಾರಗಳು ಹೊಂದಿದ್ದಾವೆ ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಅನುಪಾತಗಳು ಗೊತ್ತಿರ್ಬೇಕು ನಮಗೆ, ಅನುಪಾತಗಳು ಹೋಲಿಕೆ ಗೊತ್ತಿದ್ರೆ ಇದು A1 = ಎಷ್ಟು 2 ಅಂತ ಬರೆಯೋಣ, B1 = ಎಷ್ಟು 3, C1 = −9, ಮತ್ತೆ A2 ಬೆಲೆ ಎಷ್ಟಿದೆ ನೋಡಿ 4, B2 ಬೆಲೆ 6 ಇದೆ, C2 ಬೆಲೆ −8. ಈ ರೀತಿ ಬೆಲೆಗಳನ್ನು ಬರೀತಿರಲ್ಲ, ಆಮೇಲೆ ಅನುಪಾತಗಳನ್ನು ನೋಡ್ರಿ. A1/A2 ಮಾಡೋಣ, A1 ಅಂದ್ರೆ 2, A2 ಅಂದ್ರೆ 4, 1/2 ಆಯ್ತು ಇದ್ರ ಆನ್ಸರ್. B1/B2 ಮಾಡಿ 3/6 ಮಾಡಿದ್ರೆ 1/2 ಆಯ್ತು. C1/C2 ಮಾಡಿ, C1 ಎಷ್ಟು −9, C2 −8, ಇವೆರಡು ಸಹ 1/8. ಆದ್ರೆ ಮೂರು ಅನುಪಾತಗಳು ಏನಾಗಿದ್ದಾವೆ, ಸಮನಾಗಿದ್ದಾವೆ ನೋಡಿ. ಅದರಿಂದ ಏನಂತ ಹೇಳ್ಬೋದು, ಇದು 3 ಅನುಪಾತವು ಸಮ ಆಗಿದ್ರೆ ಅಪರಿಮಿತ ಪರಿಹಾರ ಹೊಂದಿದೆ ಅಂತ ನೀವು ಬರೀತೀರಿ. ಎರಡು ಚರಾಚರವತ್ತ ಸಮೀಕರಣದಲ್ಲಿ ಅನುಪಾತಗಳು ಕೊಟ್ಟಿದೀವಲ್ಲ 3, ಆ 3 ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಕ್ವಶನ್ ನಂಬರ್ 10 ನೋಡ್ತೀರಾ, ವರ್ಗ ಸಮೀಕರಣದ ಆದರ್ಶ ರೂಪ ಬರೆಯಿರಿ. ಯಾರು ಹೇಳ್ತಾರೆ ಇದು ಆದರ್ಶ ರೂಪ? ಸುಲಭವಾಗಿದೆ ನೋಡಿ, ಒಂದ ಅಂಕದಲ್ಲಿ ಕೇಳ್ತಾರೆ. ಆದರ್ಶ ರೂಪ ಏನ್ ಹೇಳಿ? AX²+BX+C=0, ಇದು ಆದರ್ಶ ರೂಪ. ಕ್ವಶನ್ ನಂಬರ್ 11 ನೋಡೋಣ, ಟ್ಯಾನ್ ಥೀಟಾ ಮೈನಸ್ ಕಾಟ್ 90° ಮೈನಸ್ ಥೀಟಾ, ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಇದು ಕಾಣಿಸ್ತಾ ಇದೆಯಾ ನಿಮಗೆ? ಕಾಣಿಸ್ತಾ ಇದೆ ಇಲ್ಲ, ಇನ್ನ ಜೂಮ್ ಮಾಡೋ. ಓಕೆ, ಇಲ್ಲಿ ಟ್ಯಾನ್ ಥೀಟಾ ಮೈನಸ್ ಕಾಟ್ 90 - ಥೀಟಾ ಇದೆ, ಇದನ್ನು ಬಿಡಿಸಿದ್ರಾ ನೀವು? ಹೇಗೆ ಬಿಡಿಸ್ಬೋದು ಹೇಳಿ? ಇಲ್ಲಿ ತ್ರಿಕೋನಮಿತಿ ಅಧ್ಯಾಯದಲ್ಲಿ ಪೂರಕ ಕೋನಗಳ ತ್ರಿಕೋನಮಿತಿ ಅನುಪಾತ ಇದೆಯಲ್ಲ, ಅದನ್ನು ಬಳಸ್ಕೊಂಡು ಇದನ್ನು ಬಿಡಿಸ್ಬೇಕು. ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ನೋಡಿ, ಇಲ್ಲಿ ಕಾಟ್ 90° - ಥೀಟಾ ಏನಾಗ್ತದೆ? ಟ್ಯಾನ್ ಥೀಟಾ ಆಗುತ್ತೆ. ಹಾಗಾಗಿ ಎರಡು ಟ್ಯಾನ್ ಪ್ಲಸ್ ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಗೆಟ್ ಕ್ಯಾನ್ಸಲ್ ಆದ್ರೆ ಏನಾಯ್ತು? 0 ಆಯ್ತು ಆನ್ಸರ್. ಈ ರೀತಿ ಬಿಡಿಸೋದು. ಇದು ಇನ್ನೊಂದು ಕ್ವಶನ್ ಇದೆ, ಕ್ವಶನ್ ನಂಬರ್ 12 ನೋಡಿ, ಚಿತ್ರ ಕೊಟ್ಟಿದ್ದಾನೆ ಒಂದು ಡೈಗ್ರಾಮ್. ಚಿತ್ರದಲ್ಲಿ ಕೋನ ಬಿ 90°, ಕೋನ ಎ ಕೊಟ್ಟು ಕೋನ ಸಿ ಮತ್ತು ಬಿ ಸಿ ಕೊಟ್ಟು 10 cm ಆದರೆ ಟ್ಯಾನ್ 45° ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಟ್ಯಾನ್ 45° ಅಳತೆಯನ್ನು ಕಂಡುಹಿಡಿಬೇಕು ನೀವು. ಒಂದು ಡೈಗ್ರಾಮ್ ಕೊಟ್ಟಿದ್ದಾರೆ ಇಲ್ಲಿ, ಏನ್ ಮಾಡೋಣ ಇಲ್ಲಿ ಹೇಳಿ? ಈ ಬಿ ಏನಿದೆಲ್ಲ 90° ಇದೆ, ಕೋನ ಎ ಮತ್ತು ಕೋನ ಸಿ ಎರಡು ಏನಾಗಿದಾವಂತೆ? ಸಮನಾಗಿದ್ದಾವೆ. ಬಿ ಸಿ ಅಳತೆ ಕೊಟ್ಟಿದ್ದಾರೆ ನೋಡಿ 10 cm ಅಂತ. ನಾವು ಟ್ಯಾನ್ 45° ಏನ ಬೆಲೆಯನ್ನು ಕಂಡುಹಿಡಿಬೇಕು. ಅದನ್ನ ಬರೆದಿದ್ದೀನಿ, ಬಿ ಸಿ ಈಕ್ವಲ್ ಟು
ನೋಡಿ ಇಲ್ಲಿ ಬಿಸಿ ಈಕ್ವಲ್ ಟು ಯಾವಾಗಲೂ ಎ ಬಿ ಆಗಿರುತ್ತೆ. ಯಾಕೆ ಹೇಳಿ, ಏಕೆಂದ್ರೆ ಸಮನಾದ ಕೋನಗಳ ಅಭಿಮುಖ ಕೋನಗಳು ಸಮನಾಗಿದ್ರೆ ಅವುಗಳ ಅಭಿಮುಖ ಬಾಹುಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಒಂದು ನಿಯಮ, ಅಭಿಮುಖ ಕೋನಗಳು ಸಮನಾಗಿದ್ರೆ ಅದರ ಅಭಿಮುಖ ಬಾಹುಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಹಾಗಾಗಿ ಬಿ ಸಿ 10 ಸೆಂಟಿಮೀಟರ್ ಇದ್ರೆ ಇದರ ಅಭಿಮುಖ ಬಾಹು ಕೋನಕ್ಕೆ ಅಭಿಮುಖವಾಗಿರುವಂತಹ ಈ ಕೋನಕ್ಕೆ ಅಭಿಮುಖ ಭಾವ ಯಾವುದು, ಎ ಬಿ, ಇದು ಸಹ ಏನಾಗಿರುತ್ತೆ 10 ಸೆಂಟಿಮೀಟರ್ ಆಗಿರುತ್ತೆ. ಆದ್ರಿಂದ ನಾವು ಟ್ಯಾನ್ ಥೀಟಾ ತೆಗೆದುಕೊಂಡ್ರೆ, ಟ್ಯಾನ್ 45 ಡಿಗ್ರಿ ಕಂಡು ಹಿಡಿದ್ರೆ ಅಂತ ಹೇಳಿದ್ರಲ್ಲ, ಟ್ಯಾನ್ ಬೆಲೆ ಏನಾಗುತ್ತೆ ನೋಡಿ, ಎ ಬಿ ಬೈ ಬಿ ಸಿ ಅಂತ ತೆಗೆದುಕೊಳ್ಳೋಣ. ಎ ಬಿ ಬಿ ಮತ್ತು ಬಿ ಸಿ ಏನಾಗಿದ್ದಾವೆ, ಎರಡು ಸಮನಾಗಿದ್ದಾವೆ. ಬೆಲೆ ಹಾಕಿದ್ದೀವಿ ಎ ಬಿ ಬೈ, ಎ ಬಿ ಕೊಟ್ಟು 10 ಸೆಂಟಿಮೀಟರ್, ಬಿ ಸಿನು 10 ಸೆಂಟಿಮೀಟರ್, ಎರಡು ಕ್ಯಾನ್ಸಲ್ ಆದ್ರೆ ಏನಾಯ್ತು, 1. ಅಂದ್ರೆ ಟ್ಯಾನ್ 45 ಡಿಗ್ರಿ ಬೆಲೆ ಎಷ್ಟು ಇಲ್ಲಿ, 1 ಆಗುತ್ತೆ. ಓಕೆ, ಗೊತ್ತಾಯ್ತಾ ನಿಮಗಿದು? ಕ್ವಶನ್ ನಂಬರ್ 13 ನೋಡೋಣ. ಎ ಎಕ್ಸ್ ಒನ್ ವೈ ಒನ್ ಮತ್ತು ಬಿ ಎಕ್ಸ್ ಟು ವೈ ಟು ಈ ನಿರ್ದೇಶಾಂಕ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದು ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. ಮಧ್ಯಬಿಂದು ನಿರ್ದೇಶಾಂಕ ಬರೆಯಿರಿ ಅಂದ್ರೆ ಏನ್ ಮಾಡ್ಬೇಕು ಹೇಳಿ ನೀವು, ಕೇವಲ ಅದರ ಫಾರ್ಮುಲಾ ಬರೆದ್ರೆ ಸಾಕು. ನಿರ್ದೇಶಾಂಕ ಮಧ್ಯ ಬಿಂದು ಕಂಡಿಡಿ ಅಂತ ಬೆಲೆ ಕೊಟ್ಟಿದ್ರೆ ನೀವು ಮಧ್ಯ ಬಿಂದುವ ಬೆಲೆಯನ್ನು ಕಂಡಿಡಿಬೇಕು. ಇಲ್ಲಿ ಏನ್ ಮಾಡಿದಾರೆ, ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತಂದಾಗ ನೇರವಾಗಿ ಏನ್ ಮಾಡಿ ಅದರ ಫಾರ್ಮುಲಾ ಬರೀರಿ. ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು, ವೈ ಒನ್ ಪ್ಲಸ್ ವೈ ಟು ಬೈ ಟು. ಹೌದಾ, ಇದು ಸುಲಭ ಇದೆ. ಸೂತ್ರ ಕೊಟ್ಟಿರ್ತದೆ, ಸೂತ್ರ ಕೇಳ್ತಾರೆ ನೋಡಿ. ನಿರ್ದೇಶಾಂಕ ರೇಖಾಖಂಡದಲ್ಲಿ ಯಾವ್ದಾದ್ರೂ ಒಂದು ಸೂತ್ರ ನಿಮಗೆ ಪರೀಕ್ಷೆಯಲ್ಲಿ ಇರುತ್ತೆ, ಹಾಗಾಗಿ ಅಲ್ಲಿರುವಂತಹ ಎಲ್ಲಾ ಸೂತ್ರಗಳನ್ನು ನೋಡ್ಕೊಳ್ಳಿ. ಓಕೆ, 14 ಕ್ವಶನ್ ನೋಡಿದ್ರೆ, 5, 3, 14, 16, 19 ಮತ್ತು 20 ಈ ಪ್ರಾಪ್ತಾಂಕಗಳ ಮಧ್ಯಾಂಕವನ್ನ ಕಂಡುಹಿಡಿಯಿರಿ. ಹೌದಾ, ಏನ್ ಮಾಡ್ಬೇಕು ಹೇಳಿ, ಪ್ರಾಪ್ತಾಂಕಗಳ ಮಧ್ಯಾಂಕ ಕಂಡುಹಿಡಿಯಬೇಕಾದ್ರೆ ಇದು ಸಂಖ್ಯಾಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಇದು ಸಂಖ್ಯಾಶಾಸ್ತ್ರದಲ್ಲಿರುವಂತದ್ದು. ಯಾವುದೇ ಮಧ್ಯಾಂಕವನ್ನು ನಾವು ಕಂಡುಹಿಡಿಬೇಕಾದ್ರೆ ಈ ರೀತಿ ಕೊಟ್ಟಾಗ ಮಧ್ಯಾಂಕ ಕಂಡುಹಿಡಿಬೇಕಾದ್ರೆ ಕೊಟ್ಟಿರುವಂತಹ ದತ್ತಾಂಶಗಳೇನದಲ್ಲ ಅವೆಲ್ಲ ನಾವು ಸೀರಿಯಲ್ ಅಲ್ಲಿ ಬರ್ಕೊಳ್ಳೋಣ. ಅಂದ್ರೆ ಏರಿಕೆ ಕ್ರಮದಲ್ಲಿ ಬರೀರಿ, ಅಸೆಂಡಿಂಗ್ ಆರ್ಡರ್ ನಲ್ಲಿ. 3, 5, 14, 16, 19, 20 ಬರ್ಕೊಂಡು ಇವುಗಳ ಮಧ್ಯದಲ್ಲಿ ಎಷ್ಟಿದಾವ್ ನೋಡಿ ಸಂಖ್ಯೆಗಳು, ಏನು ಸರಿ 1, 2, 3, 4, 5, 6 ಇದೆ. 6 ಇದೆ ಅಂದ್ರೆ ಏನಾಗುತ್ತೆ, ಮಧ್ಯದಲ್ಲಿ ಇರುವಂತ ಎರಡು ಸಂಖ್ಯೆಗಳಲ್ಲಿ ಮಧ್ಯಾಂಕ ಇರುತ್ತೆ. 14 ಮತ್ತು 16 ಎರಡು ಆಡ್ ಮಾಡಿ ಏನ್ ಮಾಡ್ಬೇಕು, ಅವುಗಳನ್ನ ಬೈ ಟೂ ಮಾಡ್ಬೇಕು. ಎಷ್ಟಾಗುತ್ತದ, 30/2 ಆಗಿದ್ರೆ 15. ಅದ್ರ ಮಧ್ಯಾಂಕ ಎಷ್ಟಾಯ್ತು, ಈ ಎರಡು ಸಂಖ್ಯೆಗಳ ಮಧ್ಯದಲ್ಲಿ ಬರುವಂತದ್ದು ಯಾವ್ದು, 15 ತಾನೇ. ಹಾಗಾಗಿ ಇದರ ಮಧ್ಯಾಂಕ 15. ಕ್ವಶನ್ 15 ನೋಡ್ತೀರಾ, ಟೇಲ್ಸನ ಪ್ರಮೇಯ ನಿರೂಪಿಸಿ. ಹೌದಲ್ಲ, ಈಸಿ ಇದೆ. ಟೇಲ್ಸ್ ಅಥವಾ ಪೈಥಾಗೋರಸ್ ಎರಡು ಪ್ರಮೇಯಗಳಲ್ಲಿ ಯಾವ್ದಾದ್ರು ಒಂದ್ ಅಂಕದಲ್ಲಿ ಕೇಳ್ತಾರೆ ನೋಡಿ. ನಿರೂಪಿಸಿ ಅಂದ ತಕ್ಷಣ ನೀವು ಒಂದು ಮಾರ್ಕ್ಸ್ನಲ್ಲಿ ಅದರ ಹೇಳಿಕೆಯನ್ನು ಬರೀಬೇಕಷ್ಟೇ. ಏನಿದೆ, ತ್ರಿಭುಜದ ಎರಡು ಬಾಹುಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುಗೆ ಹೇಳಿದ ಸಮಾಂತರ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನ ಪಾತ್ರದಲ್ಲಿ ವಿಭಾಗಿಸುತ್ತದೆ. ಬಹಳ ಸುಲಭ ಇದೆ, ನೀವು ಇದನ್ನ ಬಾಯಾಟ್ ಮಾಡಿರಬೇಕು. ಓಕೆ ವಿದ್ಯಾರ್ಥಿಗಳು, ಕ್ವಶನ್ ನಂಬರ್ 16 ನೋಡೋಣ. ನೀವು ಬಿಡಿಸ್ತಾ ಇದ್ರೆ ತಾನೆ ಬಿಡಿಸ್ರಿ. ಆ ಚಿತ್ರದಲ್ಲಿ ಕೊಟ್ಟರು ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಹೇಳಿದಾರೆ. ಯಾವುದು, ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಇಲ್ಲೇನು ಮೇಲ್ಮೈ ವಿಸ್ತೀರ್ಣ ಇದೆಯಲ್ಲ, ಸರ್ಫೇಸ್ ಏರಿಯಾ ಇದೆಯಲ್ಲ, ಆ ಚಾಪ್ಟರ್ ನಲ್ಲಿ ಎಲ್ಲಾ ಸೂತ್ರಗಳು ಗೊತ್ತಿರಬೇಕು. ಟೋಟಲ್ ಸರ್ಫೇಸ್ ಏರಿಯಾ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ವ್ಯಾಲ್ಯೂಮ್, ಈ ಮೂರು ಸೂತ್ರಗಳ ಬಗ್ಗೆ ಎಲ್ಲಾ ಆಕೃತಿಗಳಿಗೆ ಗೊತ್ತಿದ್ರೆ ಅಲ್ಲಿ ಒಂದು ಅಥವಾ ಎರಡು ಅಂಕ ನಿಮ್ಗೆ ಸುಲಭವಾಗಿ ಬರ್ತವೆ. ಹಾಗಾಗಿ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತದೆ, 5 × R1 + R2 × L ಇದೆ ನೋಡಿ. ಈ ಯಾವ್ದಾದ್ರು ಒಂದು ಕೇಳ್ತಾರೆ ಕಂಪಲ್ಸರಿ. ಓಕೆ ವಿದ್ಯಾರ್ಥಿಗಳು, 1 ಮಾರ್ಕ್ಸ್ ಕ್ವಶನ್ ಗಳು ಆಯ್ತು. ಇಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ನೀವು ನನಗೆ ಕಮೆಂಟ್ ಮಾಡಿ. ಈಗ ಚಾಟ್ ಗಳನ್ನ ನೋಡೋಕೆ ನನಗೆ ಟೈಮ್ ಇಲ್ಲ, ಬಹುಶಃ ಟೈಮ್ ಆಗ್ತಾ ಇದೆ. ಈಗಾಗಲೇ 1 ಅವರ್ ನಾವು ಲೇಟ್ ಆಗಿ ಸ್ಟಾರ್ಟ್ ಮಾಡಿದೀವಿ ಟೆಕ್ನಿಕಲ್ ಪ್ರಾಬ್ಲಮ್ಲಿಂದ. ಹಾಗಾಗಿ ಬೇಗ ಮುಗಿಸೋಣ, ನೀವು ಸ್ಟಡಿ ಮಾಡ್ಬೇಕಲ್ಲ.
ಓಕೆ ಕ್ವಶನ್ ನಂಬರ್ ತ್ರೀ ಮೇನ್ ತ್ರೀ ಅಲ್ಲಿ ಕೆಳಗಿನ ಪ್ರಶ್ನೆ ಉತ್ತರಿಸಿ ಅಂತ ಟೂ ಮಾರ್ಕ್ಸ್ ಬಹಳ ಈಸಿ ಇರುತ್ತೆ ಸ್ಟೂಡೆಂಟ್ಸ್, ಬಹಳ ಈಸಿ. ನಿಮಗೆ ಇವುಗಳನ್ನು ಟ್ರೈ ಮಾಡಿದ್ರೆ 16 ಅಂಕಗಳನ್ನು ಬಹಳ ಸುಲಭವಾಗಿ ಪಡಿಬಹುದು ನೋಡಿ. ಇಷ್ಟು ಸುಲಭವಾದ ಪ್ರಶ್ನೆಗಳು ನಿಮಗೆ ಮತ್ತೆ ಸಿಗಲ್ಲ ನೋಡಿ. ಇಲ್ಲಿ ಕ್ವಶನ್ ನಂಬರ್ 17 ನೋಡಿ, 2, 6, 10, 14 ಈ ಸಮಾಂತರ ಶ್ರೇಣಿ 25ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸಮಾಂತರ ಶ್ರೇಣಿಯಲ್ಲಿ 2 ಅಂಕದ 2 ಪ್ರಶ್ನೆಗಳು ಇರ್ತವೆ, ಬಹಳ ಈಸಿ ಇದ್ದಾವೆ. ಹೌದಾ, ಇದನ್ನು ಬಿಡಿಸೋದು ನಿಮ್ಗೆ ಬಹಳ ಕಷ್ಟ ಏನಲ್ಲ. ಎ 2 ಡಿ ಕಂಡಿಡಿತಾರ, ಡಿ ಎ ಕಂಡಿತಾರ, ಎ 2 ಮೈನಸ್ ಎ 1 ಮಾಡ್ತೀರ, 6 ಮೈನಸ್ 2 ಮಾಡ್ತೀರ, ಎಷ್ಟಾಯ್ತು 4 ಆಗುತ್ತೆ. ಹೌದಾ, ಏನ್ ಕೊಟ್ಟಿದ್ದಾರೆ ನೋಡಿ, ಎಷ್ಟನೇ ಪದ ಅಂತ ಹೇಳಿದಾರೆ 25, 25ನೇ ಪದ ಅಂದಾರಲ್ಲ, ಹಾಗಾಗಿ ನೀವು 25 ಬರ್ಕೊಳ್ಳಿ. ಇಲ್ಲಿ ಸೂತ್ರ ಬರಿಬೇಕು, ಇಲ್ಲಿ ಎನ್ನೇ ಪದವನ್ನು ಕಂಡಿಡಿ. ಸೂತ್ರ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹೌದಾ, ಎನ್ ಇದ್ರಲ್ಲಿ 25 ಬರೀತಾರ, ಎ 2 ಪ್ಲಸ್ ಎನ್ ಇದ್ರಲ್ಲಿ 25 ಮೈನಸ್ 1 ಇಂಟು ಡಿ ಬೇರೆ 4, 2 25ರಲ್ಲಿ ಒಂದನ್ನು ಕಳೀರಿ 24 ಇಂಟು 4. ಹೌದಾ, 2 ಪ್ಲಸ್ 24 ಇಂಟು 4 ಮಾಡಿದ್ರೆ ಎಷ್ಟು 96 ಆಯ್ತು, 96 ಪ್ಲಸ್ 2 ಮಾಡಿ ಎಷ್ಟು 98 ಆಗುತ್ತೆ ಅಂದ್ರೆ ಎಷ್ಟು 25ನೇ ಪದ ಎಷ್ಟಾಗುತ್ತೆ ನಮಗ 98 ಆಗುತ್ತೆ. ಇಷ್ಟು ಬಿಡಿಸಿದ್ರೆ ನೋಡಿ 2 ಅಂಕಗಳು ಸಿಗುತ್ತೆ. ಓಕೆ, ಇನ್ನೊಂದು ಕ್ವಶನ್ ಇರುತ್ತೆ ಯಾವುದು ಸಮಾಂತರ ಶ್ರೇಣಿಯಲ್ಲಿ 3A8 13 ಈ ಸಮಾಂತರ ಶ್ರೇಣಿ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತಿದೆ, ಅಥವಾ ಚಾಯ್ಸ್ ಇದೆ, ಇನ್ನೊಂದು ಕ್ವಶನ್ ಚಾಯ್ಸ್ ಇರ್ತವೆ, ಯಾವುದಾದ್ರೂ ಒಂದನ್ನು ಬಿಡಿಸ್ಬೇಕು ನೀವು. ಇಲ್ಲಿ 6ರಿಂದ ಭಾಗಿಸಲ್ಪಡುವ ಮೊದಲ 30 ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಬಿಡಿಸಿ. ನಾವು ಮೊದಲಿಂದ ಬಹಳ ಈಸಿ ಇರುತ್ತೆ ನೋಡಿ, ಕ್ರೆಡಿ ಕೊಟ್ಟಿರ್ತಾನೆ ಒಂದು, ಅದಕ್ಕೆ 20 ಪದಗಳ ಮೊತ್ತ ಕಂಡುಹಿಡಿಯಿ, ಸೂತ್ರ ಉಪಯೋಗಿಸಿ ಅಂತ ಹೇಳ್ತಾನೆ. ಸೂತ್ರ ಉಪಯೋಗಿಸಿ ಅಂದಾಗ ನೀವು ಅದನ್ನ ಸೂತ್ರ ಉಪಯೋಗಿಸ್ಕೊಳ್ಬೇಕು, ನಿಮ್ಗೆ ಆ ಸೂತ್ರ ನೆನಪಿರಬೇಕು, ಗೊತ್ತಿರಬೇಕು ಯಾವುದು ಅಂತ. 3A13 ಬರ್ಕೊಳ್ಳಿ, ಎ ಬೆಲೆ ಎಷ್ಟು, ಫಸ್ಟ್ ಟರ್ಮ್ 3 ಇದೆ, ಡಿ ಕಾಮನ್ ಡಿಫರೆನ್ಸ್ ಮಾಡ್ತೀರಾ, ಎ 2 ಮೈನಸ್ 7, 8 ಮೈನಸ್ 3 5 ಆಯ್ತು, ಎನ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಟರ್ಮ್ಸ್ ಎಷ್ಟು 20, 20 ಪದಗಳವರೆಗೆ ಮೊತ್ತ ಕಂಡುಹಿಡಿಯುವ ಸೂತ್ರ. ಸಮ್ ಕಂಡುಹಿಡಿಯಲಿಕ್ಕೆ ಬೇಕಲ್ಲ ಸೂತ್ರ ಯಾವುದು, ಎನ್ ಬೈ 2 ಇಂಟು 2 ಎ ಪ್ಲಸ್ ಬ್ರಾಕೆಟ್ ಎನ್ ಮೈನಸ್ 1 ಇಂಟು ಡಿ. ಹೌದ್ ತಾನೆ, ಇದೆ ತಾನೆ, ಹಾ ಸರಿ. ಈ ಸೂತ್ರದಲ್ಲಿ ಬೆಲೆಗಳನ್ನು ಹಾಕಿ ಬಿಡಿಸಿ ನೋಡೋಣ, ಬಿಡಿಸ್ತಿರಲ್ಲ ಸುಲಭ ಇರುತ್ತೆ ಇದು. ಈ ಮ್ಯಾಥ್ಸ್ ನಲ್ಲಿ ಸ್ವಲ್ಪ ಡಲ್ ಇರ್ತಿರಲ್ಲ ಅಂತ ವಿದ್ಯಾರ್ಥಿಗಳು ಈ ತರದ ಲೆಕ್ಕಗಳು ಬಹಳ ಸುಲಭವಾಗಿ ಬಿಡಿಸಬಹುದು. ಆದ್ರೆ ಸೂತ್ರ ಗೊತ್ತಿರಬೇಕು ನಿಮಗೆ, ಸೂತ್ರ ಕರೆಕ್ಟ್ ಆಗಿ ಬರ್ಕೊಳ್ಳಕ್ ಬಂದು ವ್ಯಾಲ್ಯೂಗಳನ್ನ ಆಡ್ ಮಾಡಿದ್ರೆ ಬಹಳ ಸುಲಭವಾಗಿ ಇಲ್ಲಿ ನೀವು ಈ ಸೂತ್ರವನ್ನು ಪಡಿಬಹುದಪ್ಪ. ಎನ್ ಈಕ್ವಲ್ ಟು 20, 20/2, ಎ ಬೆಲೆ ಎಷ್ಟು 2 ಇಂಟು ಎ ಬೆಲೆ ಎಷ್ಟು 3 ಪ್ಲಸ್ ಎನ್ ಇದ್ರಲ್ಲಿ 20 ಮೈನಸ್ 1 ಇಂಟು ಡಿ ಬೆಲೆ ಎಷ್ಟಾಗುತ್ತೆ 5 ಆಯ್ತು. ಈಗ ಭಾಗಿಸ್ರಿ ಇದನ್ನು, 2 ಒಂದ್ಲೆ 2 ಹತ್ತಲೆ ಎಷ್ಟಾಗುತ್ತೆ. ಹೌದಾ, 2 1 2 10 ಆಯ್ತು, 2 ಇಂಟು 3 ಮಾಡಿದ್ರೆ 6 ಆಯ್ತು, ಪ್ಲಸ್ 20 ಮೈನಸ್ 1 ಎಷ್ಟು 19 ಇಂಟು 5 ಮಾಡ್ತೀರಾ, 10 ಬರೀತಾರ ಹಾಗೆ, 6 ಹಾಗೆ ಬರೀತಾರ, ಪ್ಲಸ್ ಇವೆರಡು ಮಲ್ಟಿಪ್ಲೈ ಮಾಡಿ 19 ಇಂಟು 5 ಮಾಡಿದ್ರೆ 95 ಆಯ್ತು. ಮತ್ತೆ ಅಜಿಟಿಸ್ ಬರೆಯೋಣ, 6 ಪ್ಲಸ್ 95 ಮಾಡಿ 101 ಆಯ್ತು, 101 ಇಂಟು 10 ಮಾಡಿದ್ರೆ 1010 ಅಂದ್ರೆ 1010 ಆಗುತ್ತೆ. ಇಷ್ಟು 20 ಪದಗಳ ಮೊತ್ತ. ಇನ್ನೊಂದಿದೆ ಯಾವುದು, 6ರಿಂದ ಭಾಗಿಸಿಕೊಡೋ ಮೊದಲ 30 ಧನ ಪೂರ್ಣಾಂಕಗಳ ಮೊತ್ತ ಅಂತ ಕೇಳಿದಾನಲ್ರಿ, ಅದು ಸಹ ಇಲ್ಲಿ ಬಿಡಿಸಿದ್ದೀನಿ ನೋಡಿ, ಅದನ್ನ ಹೇಗೆ ಬಿಡಿಸ್ಬೇಕು, 6ರಿಂದ ಭಾಗಿಸಲ್ಪಡುವ ಮೊದಲ 30 ಧನ ಪೂರ್ಣಾಂಕಗಳಂದ್ರೆ ಏನ್ ಬರಿಬೇಕು ನೀವು, 6ರ ಮಗ್ಗಿಯನ್ನು ಬರ್ಕೊಳ್ರಿ, 6 ಟೇಬಲ್ಸ್, 6ರ ಮಗ್ಗಿ ಬರೀತಿರಲ್ಲ ಟೇಬಲ್ಗಳನ್ನು ಬರ್ಕೊಳ್ಳೋದು, 6 1 6 2 6 3 6 4 ಎಲ್ಲಿರುವರೆಗೆ ಹೇಳಿದ್ರೆ ನೀವು ಮೊದಲ 30 ಧನ ಪೂರ್ಣಾಂಕಗಳಂತ ಹೇಳಿದಾನೆ. ಹಾಗಾಗಿ ಎಷ್ಟು ಬರೆಯೋಣ, ಐಎ ಬೆಲೆ ಎಷ್ಟಿಲ್ಲಿ 6, ಡಿ ಕಂಡುಹಿಡಿಯರಿ, ಕಂಡುಹಿಡಿತೀರಲ್ಲ 12ರಲ್ಲಿ 6 ಕಳೀತೀರಿ, ಡಿ ಅಂದ್ರೆ ಎ 2 ಮೈನಸ್ 7 ಮಾಡ್ತೀರಾ, 6 ಆಯ್ತು, ಎನ್ ಅಂದ್ರೆ ಎಷ್ಟು 30 ಅಂತ ಕೇಳಿದಾನಲ್ಲ, 30 ಪದಗಳವರೆಗೆ ಎನ್ ಅಂದ್ರೆ 30 ಅಂತ ತೆಗೆದುಕೊಳ್ಳೋಣ. ಮತ್ತೆ ನಾವು ಮೊತ್ತ ಕಂಡುಹಿಡಿಯುವ ಸೂತ್ರವನ್ನು ಬರೆಯೋಣ, ಎನ್ ಬೈ 2 ಇಂಟು 2 ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆ, ಮತ್ತೆ ಸೂತ್ರದಲ್ಲಿ ಹಾಕಿ ಬಿಡಿಸ್ತಿರ್ತಾನೆ ಅದು, ಮತ್ತೇನು ಎಕ್ಸ್ಪ್ಲನೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಈ ಸೂತ್ರ ಗೊತ್ತಾದ್ರೆ ಸಾಕು, ಮತ್ತಿದ್ರ ಬೆಲೆ ಯಾವುದು, 6ರಿಂದ ಭಾಗಿಸಲ್ಪಡಿದು ಅಂತ ಕೇಳ್ಬಹುದು, ಅಥವಾ 4ರಿಂದ ಅಂತ ಕೇಳ್ಬಹುದು. ಯಾವ್ದಾದ್ರು ಕೇಳಿದಾಗ ನೀವ್ ಏನ್ ಮಾಡ್ಬೇಕು, ಇಲ್ಲಿ ಅವುಗಳ ಅಪವರ್ತ್ಯಗಳು, ಮಗ್ಗಿಗಳು ಅಥವಾ ಟೇಬಲ್ಸ್ ಅವುಗಳನ್ನು ಬರ್ಕೊಳ್ಳೋದು. ಎಷ್ಟು ನಂಬರ್ ಕೇಳಿರ್ತಾನೆ ಅಷ್ಟು. ಓಕೆ, ನೆಕ್ಸ್ಟ್ ಹೋಗೋಣ. ನೈನ್ಟೀನ್ ಕ್ವಶನ್ ನೋಡಿ, ಬಿಡಿಸಿ ಅಂತಿದೆ ಇಲ್ಲಿ, ನಿಮಗೆ ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳ್ತಾನೆ ಈ ಬಾರಿ ಕಂಪಲ್ಸರಿಯಾಗಿ, ಅಥವಾ ಆದೇಶ ವಿಧಾನ ಬೈ ಮಿಸ್ ಆಗಿ ಕೇಳ್ಬಹುದು ನೋಡಿ. ವರ್ಜಿಸುವ ವಿಧಾನ ಮತ್ತು ಆದೇಶ ಎರಡು ನಿಮ್ಮ ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. ಈಗ ಕ್ವಶನ್ ನೋಡಿ, 3x + y = 15 ಇದೆ, 2x - y = 5 ಇದೆ, ಸಮೀಕರಣ 1 ಅಂತ ಬರೆಯೋಣ, ಇದು ಸಮೀಕರಣ 2. ಇಲ್ಲಿ ವರ್ಜಿಸುವ ವಿಧಾನ ಅಂದಾಗ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳು, ನೀವು ಅರ್ಥ ಮಾಡ್ಕೋದು ಏನು, ಸುಲಭವಾಗಿ ಯಾವ್ದಾದ್ರು ಒಂದು ಚರಾಕ್ಷರವನ್ನ ಕ್ಯಾನ್ಸಲ್ ಮಾಡ್ಬೇಕು, ನಾವು ರದ್ದುಪಡಿಸ್ಬೇಕು.
ರದ್ದು ಪಡಿಸಬೇಕಾದ್ರೆ ಅವುಗಳ ಚಿಹ್ನೆಗಳು ಏನಾಗಿರ್ಬೇಕು, ಅಪೋಸಿಟ್ ಇರಬೇಕು. ಒಂದು ಪ್ಲಸ್ ಇದ್ರೆ ಇನ್ನೊಂದು ಮೈನಸ್ ಇರ್ಬೇಕು, ಅಂದ್ರೆ ಪ್ಲಸ್ ಮೈನಸ್ ಕ್ಯಾನ್ಸಲ್ ಮಾಡೋಕ್ಕಾಗುತ್ತೆ. ಪ್ಲಸ್ ನಲ್ಲಿ ಮೈನಸ್ ಕಳಿತೀವಲ್ಲ, ಕಳಿಲೆಕ್ಕ ನಮಗೆ ಈಸಿ ಆಗುತ್ತೆ, ಕಳಿಯುವ ಲೆಕ್ಕ ಮಾಡ್ಬೇಕಲ್ಲ. ಹಾಗಾಗಿ ಸಮೀಕರಣ ಇಲ್ಲೇನ್ ಮಾಡೋಣ, ಒಂದು ಪ್ಲಸ್ ಟೂ ಮಾಡೋಣ, ಅಥವಾ ಒಂದರಲ್ಲಿ ಅಥವಾ ಒಂದು ಅಥವಾ ಸಮೀಕರಣ ಒಂದು ಮತ್ತು ಎರಡರಿಂದ ಅಂತ ಬರ್ಕೊಂಡ್ಬಿಡಿ ನೀವು, ಗೊತ್ತಾಗಿಲ್ಲ ಅಂದ್ರೆ ಚಿಹ್ನೆಗಳು ಚೇಂಜ್ ಬೇರೆ ಬೇರೆ ಇದ್ದಾಗ. ತ್ರೀ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಫಿಫ್ಟೀನ್, ಟೂ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಫೈವ್. ಇಲ್ಲಿ ನೋಡಿ ಪ್ಲಸ್ ವೈ ಮತ್ತು ಮೈನಸ್ ವೈ ಗೆಟ್ ಕ್ಯಾನ್ಸಲ್ ಆಯ್ತು. ತ್ರೀ ಎಕ್ಸ್ ಪ್ಲಸ್ ಟೂ ಎಕ್ಸ್ ಏನಾಯ್ತು, ಫೈವ್ ಎಕ್ಸ್ ಆಯ್ತು, ಈಕ್ವಲ್ ಟು ಫಿಫ್ಟೀನ್ ಪ್ಲಸ್ ಫೈವ್ ಏನಾಯ್ತು, ಟ್ವೆಂಟಿ ಏಯ್ಟ್ ನೋಡಿ. ಹೌದಾ, ಐದು ಎಕ್ಸ್ ಬೆಲೆ ಇಪ್ಪತ್ತಾದ್ರೆ ಎಕ್ಸ್ ಬೆಲೆ ಕಂಡಿಡಿಬೇಕಪ್ಪ ನಾವೀಗ. ಎಕ್ಸ್ ಬೆಲೆ ಕಂಡಿಡಿಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ, ಈ ಐದನ್ನ ಈ ಕಡೆ ತಗೊಂಡು ಬರ್ಬೇಕು. ಬಲಭಾಗದಲ್ಲಿ ತಗೊಂಡು ಬಂದ್ರೆ ಏನಾಗ್ತದೆ, ಅದು ಇಂಟು ಇದ್ದು ಡಿವೈಡ್ ಆಯ್ತು, ಅಂದ್ರೆ ಟ್ವೆಂಟಿ ಬೈ ಫೈವ್ ಆಗುತ್ತೆ. ಈಗ ಇದನ್ನು ಭಾಗಿಸಿ ಭಾಗಾಕಾರ ಮಾಡಿ, ಫೈವ್ ಒನ್ ಸ ಫೈವ್ ಫೋರ್ ದ ಟ್ವೆಂಟಿ. ಎಷ್ಟು ಸುಲಭ ಇದೆಯಲ್ಲ, ಬಹಳ ಸುಲಭ ಇರುತ್ತೆ ಈ ಲೆಕ್ಕದ. ವರ್ಜಿಸುವ ವಿಧಾನದಂತೂ ನಿಮಗೆ ಬಹಳ ಈಸಿಯಾಗಿ ಬಿಡಿಸ್ತೀರಿ, ಎರಡು ಅಂಕ ಸುಲಭವಾಗಿ ಪಡಿತೀರಿ ಇಲ್ಲಿ. ಓಕೆ, ಈಗ ನಾವೇನ್ ಮಾಡಿದೀವಿ, ಎಕ್ಸ್ ನ ಬೆಲೆ ಎಷ್ಟು ಗೊತ್ತಾಯ್ತು ನಮಗೆ, ಫೋರ್ ಗೊತ್ತಾಯ್ತು ನೋಡಿ. ಈ ಎಕ್ಸ್ ನ ಬೆಲೆ ಏನ್ ಮಾಡ್ಬೇಕು, ಸಮೀಕರಣ ಒಂದರಲ್ಲಿ ಆದೇಶ ಮಾಡಿದ್ವಿ ಅಂತ ಹೇಳಿದ್ವಿ. ಯಾವ್ದಾದ್ರು ಒಂದು ಮಾಡಿ, ಸಮೀಕರಣ ಒಂದರಲ್ಲೇನೂ ಹಾಕ್ಬೋದು ನೀವು, ಎರಡನೇ ಸಮೀಕರಣದಲ್ಲಿ ಆದ್ರೂ ಹಾಕ್ಬೋದು. ತ್ರೀ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಫಿಫ್ಟೀನ್, ಸಮೀಕರಣ ಒಂದಿದೆ ಅದು. ತ್ರೀ ಇಂಟು ಎಕ್ಸ್ ಬೆಲೆ ಕಂಡಿಡಿದೀವಿ, ಫೋರ್ ಪ್ಲಸ್ ವೈ ಈಕ್ವಲ್ ಟು ಫಿಫ್ಟೀನ್. ಅದು ಎರಡು ಮಲ್ಟಿಪ್ಲೈ ಮಾಡಿ, ತ್ರೀ ಇಂಟು ಫೋರ್ ಟ್ವೆಲ್ ಪ್ಲಸ್ ವೈ ಈಕ್ವಲ್ ಟು ಫಿಫ್ಟೀನ್ ಆಗುತ್ತೆ. ವೈ ಬೆಲೆ ಕಂಡಿಡ್ರಿ ಏನಾಗುತ್ತೆ ನೋಡಿ, ಫಿಫ್ಟೀನ್ ಮೈನಸ್ ಆಗುತ್ತೆ ಅದು ಈ ಕಡೆ ಬಂದ್ರೆ. ಹೌದಾನೆ, ಮೈನಸ್ ಎಷ್ಟಾಗುತ್ತೆ, ಹನ್ನೆರಡು ಆಗುತ್ತೆ. ಹದಿನೈದರಲ್ಲಿ ಹನ್ನೆರಡನ್ನು ಕಳೆದ್ರೆ ಎಷ್ಟು, ಮೂರು. ಎಕ್ಸ್ ಈಕ್ವಲ್ ಟು ಫೋರ್ ಆದ್ರೆ ವೈ ಈಕ್ವಲ್ ಟು ತ್ರೀ ಆಯ್ತು. ಹೌದಾ, ತಿಳಿತಾ ಇದೆಯಾ, ಏನು ಗೊತ್ತಾಗ್ತಾ ಇದೆಯಾ ಇಲ್ಲೋ? ಈಸಿ ಇದೆ, ಪೇಪರ್ ಎಲ್ಲ ಈಸಿ ಇದೆ, ನಾಳೆನೂ ಸಹ ಈಸಿ ಇರುತ್ತೆ. ವರ್ಗ ಸಮೀಕರಣದ ಸೂತ್ರವನ್ನು ಉಪಯೋಗಿಸಿ ಬಿಡಿಸಿ ಅನ್ನುವಂಥದ್ದು ನೋಡಿ, ಇದು ಬಹಳ ನಿಮಗೆ ಈಸಿಯಾಗಿ ಬರುವಂತ ಮಾರ್ಕ್ಸ್ ಇದೆ ಇಲ್ಲಿ. ಎರಡು ಮಾರ್ಕ್ಸ್ನಲ್ಲಿ ಎಲ್ಲಾ ಪ್ರಶ್ನೆಗಳು ಈಸಿ ಇದಾವೆ. ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಜೀರೋ, ಎ ಬೆಲೆ ಒಂದು, ಬಿ ಬೆಲೆ ಎಷ್ಟು, ಮೂರು, ಮೈನಸ್ ಮೂರು ಇದೆ, ಸಿ ಈಕ್ವಲ್ ಟು ಒನ್. ಸೂತ್ರ ಗೊತ್ತಿರಬೇಕಪ್ಪ, ಕರೆಕ್ಟ್ ಆಗಿ ಸೂತ್ರ ಗೊತ್ತಿದ್ರೆ ಮುಗೀತು ನಿಮಗೆ ಇಲ್ಲಿ ಲೆಕ್ಕ ಬಿಡಿಸಿದಂತೆನೆ. ಸೂತ್ರ ಯಾವುದು, ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೈ ಟು ಎ. ಈ ಸೂತ್ರ ಇದೆ, ಇದು ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ ಅನ್ಕೊಂಡಿದೀನಿ. ಗೊತ್ತಿಲ್ಲ ಅಂದ್ರೆ ಬರ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಇವತ್ತೊಂದಿನ ಲಾಸ್ಟ್ ಇದೆ ನೋಡಿ, ನೀವು ರಾತ್ರಿವರೆಗೂ ರೆಡಿ ಆಗ್ಬೇಕು. ಪಾಸಿಂಗ್ ಮಾರ್ಕ್ಸ್ ಆದ್ರೂ ತೆಗೆದುಕೊಳ್ಳಕ್ಕೆ ನೀವು ಪ್ರಿಪೇರ್ ಆಗ್ಬೇಕು, ಕಂಪಲ್ಸರಿ ಆಗ್ಬೇಕು. ಮೈನಸ್ ಬರೀತೀರಾ, ಹಾಗೆ ಬಿ ಬೆಲೆ ಎಷ್ಟು, ಮೈನಸ್ ತ್ರೀ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಬರೀತೀರಾ, ಬಿ ಬೆಲೆ ಎಷ್ಟು, ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಬೆಲೆ ಒನ್ ಸಿ ಬೆಲೆ ಒನ್ ಡಿವೈಡೆಡ್ ಬೈ ಟೂ ಇಂಟು ಒನ್ ಆಗ್ತೀರಾ. ಇಲ್ಲಿ ನೋಡಿ ಎರಡು ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, ಪ್ಲಸ್ ಆರ್ ಮೈನಸ್ ಬರೀತೀರಾ. ಮೈನಸ್ ಮೂರರ ವರ್ಗ ಎಷ್ಟು, ಮೈನಸ್ ಮೂರರ ವರ್ಗ ಏನ್ ಮಾಡ್ತೀರಿ, ಮೈನಸ್ ತ್ರೀ ಇಂಟು ಮೈನಸ್ ತ್ರೀ ಮಾಡಬೇಕು, ಎಷ್ಟಾಗುತ್ತೆ ಪ್ಲಸ್ ಒಂಬತ್ತ, ಒಂಬತ್ತು ಮೈನಸ್ ಈಗ ಒಂದು ಮಲ್ಟಿಪ್ಲೈ ಮಾಡಿ ಫೋರ್ ಆಯ್ತು ಬೈ ಟು, ಎರಡು ಒಂದ್ಲ ಎರಡು. ಈಗ ಏನ್ ಮಾಡೋದು, ಒಂಬತ್ತರಲ್ಲಿ ನಾಲ್ಕನ ಕಳೀರಿ, ಇದು ಅಡ್ಜೆಕ್ಟಿವ್ ಬರೆಯೋಣ. ಪ್ಲಸ್ ಆರ್ ಮೈನಸ್ ನೈನ್ ಮೈನಸ್ ಫೋರ್ ಇಸ್ ಫೈವ್. ಹೌದಾ, ಇಲ್ಲಿ ಐದರ ವರ್ಗಮೂಲ ಇಲ್ಲಲ್ಲ, ಸಂಪೂರ್ಣ ಸಂಖ್ಯೆ ಬರೋದಿಲ್ಲ, ಹಾಗಾಗಿ ಹಾಗೆ ಬರೆಯೋಣ. ಅಂದ್ರೆ ಒಂದ್ಸಲ ಏನ್ ಮಾಡ್ಬೇಕು ನೀವು, ಫೈವ್ ಪ್ಲಸ್ ರೂಟ್ ಫೈವ್ ಬೈ ಟೂ ಬರೆಯೋಣ, ಅಥವಾ ಫೈವ್ ಮೈನಸ್ ರೂಟ್ ಫೈವ್ ಬೈ ಟೂ ಬರೋಣ. ಅಂದ್ರೆ ಇವೆರಡು ಮೂಲಗಳು, ಎಕ್ಸ್ ಎಕ್ಸ್ ನ ಮೂಲಗಳಾಗಿರ್ತವೆ, ಅಂದ್ರೆ ಸಮೀಕರಣದ ಮೂಲಗಳು ಇವೆರಡು. ಸೂತ್ರದ ಸಹಾಯದಿಂದ ಕಂಡುಹಿಡಿ ಅಂತ ಹೇಳಿದಾಗ ಈ ರೀತಿ ಬಿಡಿಸಿದ್ರೆ ಮುಗಿತು ನೋಡಿ. ಓಕೆ, ಟ್ವೆಂಟಿ ಒನ್ ಕ್ವಶನ್ ನೋಡೋಣ. ವರ್ಗ ಸಮೀಕರಣ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ, ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೀರಿ. ಇನ್ನಂದ್ರೆ ಎರಡು ಎರಡು ಇರ್ತವೆ ವರ್ಗ ಸಮೀಕರಣದಲ್ಲಿ, ಒಂದು ಶೋಧಕದ ಬೆಲೆ ಕಂಡುಹಿಡಿಯೋದು ಇರುತ್ತೆ, ಇನ್ನೊಂದು ಸೂತ್ರದ ಸಹಾಯದಿಂದ ಬಿಡಿಸೋದು ಇರುತ್ತೆ. ಇನ್ನೊಂದು ಚಾಯ್ಸ್ ಇದೆ ನೋಡಿ, ಇಲ್ಲಿ ವರ್ಗ ಸಮೀಕರಣದ ಮೂಲಗಳು ಭಿನ್ನ ಮತ್ತು ವಾಸ್ತವ ಎಂದು ಸಾಧಿಸಿ ಅಂತ ಹೇಳ್ತಾರೆ. ಯಾವುದಾದ್ರೂ ಒಂದನ್ನು ಬಿಡಿಸ್ರಿ ಇಲ್ಲಿ, ಶೋಧಕ ಬಹಳ ಈಸಿ ಇರುತ್ತೆ. ಬರೆಯೋಣ ಕ್ವಶನ್, ಬರೆಯೋಣ. ಇಲ್ಲಿ ಏನಿದೆ, ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ. ವರ್ಗ ಸಮೀಕರಣದೊಂದಿಗೆ ಹೋಲಿಸಿದಾಗ ಇದು ಆದರ್ಶ ರೂಪಕ್ಕೆ ಹೋಲಿಸ್ರಿ, ನಾವು ಬರ್ಕೊಂಡಿದ್ದೀನಿ. ನೀವೇನು ಎಕ್ಸಾಮ್ನಲ್ಲಿ ಬರೆಯುವಂತ ಅವಶ್ಯಕತೆ ಇಲ್ಲ, ಬರೆದ್ರೆ ಒಳ್ಳೆಯದು. ಎ ಬೆಲೆ ಎಷ್ಟು, ಎರಡು, ಬಿ ಬೆಲೆ ಮೈನಸ್ ಸಿಕ್ಸ್, ಸಿ ಎಷ್ಟು, ವ್ಯಾಲ್ಯೂ ಎಷ್ಟಿದೆ, ಸಿ ಇದು ತ್ರೀ ಇದೆ ನೋಡಿ. ಶೋಧಕ ಬರ್ಕೊಳ್ಳಿ ಈಗ, ಡಿಸ್ಕ್ರಿಮಿನೇಷನ್. ಹೌದಾ, ಶೋಧಕ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ, ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಬರೆದ್ರೆ ಮುಗಿದೋಯ್ತು, ನೀವು ಆನ್ಸರ್ ಬಂತು ನಿಮಗೆ. ಹೌದಾ, ಎಷ್ಟು, ಬಿ ಬೆಲೆ ಎಷ್ಟು, ಮೈನಸ್ ಸಿಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಬೆಲೆ ಎಷ್ಟು ಹೇಳಿ, ಎರಡು ಇದೆ, ಇಂಟು ಸಿ ಬೆಲೆ ಎಷ್ಟು, ಮೂರು, ಮೈನಸ್ ಆರರ ವರ್ಗ ಮೂವತ್ತಾರು ಆಗುತ್ತೆ. ಎರಡು ಅಷ್ಟು ಮಲ್ಟಿಪ್ಲೈ ಮಾಡಿ, ನಾಲ್ಕರಲ್ಲಿ ಎಂಟು, ಎಂಟು ಮೂರಲ್ಲ ಇಪ್ಪತ್ನಾಲ್ಕು, ಮೂವತ್ತಾರಲ್ಲಿ ಇಪ್ಪತ್ನಾಲ್ಕು ಕಳೀರಿ ಎಷ್ಟಾಗುತ್ತೆ, ಎಷ್ಟಾಗುತ್ತೆ, ಎಷ್ಟು, ಹನ್ನೆರಡು, ಟುವೆಲ್ ಆಗುತ್ತೆ ನೋಡಿ. ಎಷ್ಟು ನಮಗೆ, ಟುವೆಲ್. ಅಂದ್ರೆ ಟುವೆಲ್ ಏನಾಯ್ತು, ಗ್ರೇಟರ್ ದನ್ ಜೀನೋ. ಮೂಲಗಳು
ಯಾವಾಗಲೂ ಶೋಧಕ ಏನಾಗುತ್ತದೆ ಸೊನ್ನೆಗಿಂತ ದೊಡ್ಡದಾಗಿತ್ತು ಅಂದ್ರೆ ಅವಾಗ ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಅಂತ ಹೇಳ್ತೀವಿ. ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅಂತ ಹೇಳ್ತೀವಿ ನೋಡಿ. ಆ ರೀತಿಯಲ್ಲಿ ನೀವು ಅದನ್ನ ಅರ್ಥ ಮಾಡ್ಕೊಂಡು ಇಷ್ಟು ಬರಿಬೇಕು. ಇನ್ನೊಂದು ಚಾಯ್ಸ್ ಇದೆ ಅಲ್ಲ, ಇಲ್ಲಿ ಯಾವುದೋ ಕೊಟ್ಟಿದ್ದಾನೆ ax² + ax - 4 = 0. ಇಲ್ಲಿ ಶೋಧಕ ಬರ್ಕೊಳ್ಬೇಕು. ಬರ್ಕೊಂಡು ಏನು ಯಾವುದೇ ಬೆಲೆಗೆ ಏನ್ ಹೇಳಿದ್ದಾರೆ ನೋಡಿ, ಕ್ವಶನ್ ಏನಿದೆ, ವರ್ಗ ಸಮೀಕರಣದ ಮೂಲಗಳು ಭಿನ್ನ ಮತ್ತು ವಾಸ್ತವ ಎಂದು ಸಾಧಿಸಿ. ಭಿನ್ನ ಮತ್ತು ವಾಸ್ತವ ಅಂದ್ರೆ ಏನಿರ್ಬೇಕು ಹೇಳಿ, b² - 4ac ಯಾವಾಗ್ಲೂ ಸೊನ್ನೆಗಿಂತ ದೊಡ್ಡದಾಗಿರ್ಬೇಕು. ದೊಡ್ಡದಾಗಿರೋ ರೀತಿಯಲ್ಲಿ ನಾವು ಮಾಡ್ಬೇಕು. ಇಲ್ಲಿ a² + 16 ಅಂತ ಬರುತ್ತೆ ಆನ್ಸರ್. ಏನ್ ನೋಡಿ, ಇಲ್ಲಿ ಏದು ಯಾವುದೇ ಬೆಲೆ ನೀವು ಆದೇಶ ಮಾಡಿದ್ರು ಎಷ್ಟಾಗುತ್ತೆ, 16 ಹೆಚ್ಚಾಗುತ್ತೆ ಬೆಲೆ. ಅಂದ್ರೆ ಸೊನ್ನೆಗಿಂತ ಹೆಚ್ಚಾಯ್ತಲ್ಲ, ಸೊನ್ನೆಗಿಂತ ಹೆಚ್ಚಾದ್ರೆ ಏನಂತ ಹೇಳ್ಬೇಕು, ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಅಂತ ನೀವು ಇಲ್ಲಿ ಬರಿಬಹುದು. ಓಕೆ, ನೀವು ಬಿಡಿಸ್ತಾ ಇದ್ದೀರಾ ನೋಡಿ, ಕ್ವಶನ್ ಬರ್ಕೊಳ್ಳಿ. ಮತ್ತೆ ಈ ಕ್ವಶನ್ ಪೇಪರ್ ಅನ್ನ ಲಿಂಕ್ ಅನ್ನ ಕೊಟ್ಟಿರ್ತೀನಿ ನಾನು, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ಆಮೇಲೆ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆ, ಕ್ವಶನ್ ನಂಬರ್ 22 ನೋಡಿ. a (2, 3), b (10, -3) ನಿರ್ದೇಶಾಂಕ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದೆ, ಕೇಳ್ತಾರೆ ಎಕ್ಸಾಮ್ ನಲ್ಲಿ. ಈ ಎರಡು ಅಂಕದ ಪ್ರಶ್ನೆಗಳು ಏನಿದ್ದಾವೆ ನೋಡಿ, ಸೇಮ್ ಆಸ್ ಇಟ್ ಇಸ್ ಇರ್ತವೆ, ನಂಬರ್ ಮಾತ್ರ ಚೇಂಜ್ ಆಗ್ಬೋದಪ್ಪ ಅಷ್ಟೇ, ಇನ್ನೇನಿಲ್ಲ. ನೀವು ಇದೇ ಕ್ವಶನ್ ಬರ್ತವೇನ್ರಿ ಅಂತ ಕೇಳುವಂತದ್ದು ಏನಿಲ್ಲ, ಇದೇ ಬರ್ತವೆ. ಆದ್ರೆ ಏನಾಗಿರ್ಬೋದು, ನಂಬರ್ಗಳು ಚೇಂಜ್ ಆಗಿರ್ತವೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಪ್ರಶ್ನೆಗೆ ಯಾವ ರೀತಿ ಬಿಡಿಸ್ಬೇಕು ಅನ್ನೋದ್ ನಿಮ್ಗೆ ಅರ್ಥ ಆದ್ರೆ ಯಾವ ನಂಬರ್ ಕೊಟ್ರೆ ಏನಂತೆ, ನೀವು ಸುಲಭವಾಗಿ ಬಿಡಿಸ್ಬೋದು ತಾನೆ. ಓಕೆ, ಆನ್ಸರ್ ಹೇಗೆ ಬಿಡಿಸೋಣ. ಬಿಂದು 2, 3 ಇದೆ, ಇದು x1 y1 ಅಂತ ಹೇಳ್ತೀರಿ. ಇದು ಏನಿದು, x1, ಇದು y1 ಆಗಿರ್ತದ, ಇದು x2 ಮತ್ತು y2 ಆಗಿರ್ತದೆ ಅಷ್ಟೇ. ಇಲ್ಲಿ ಸೂತ್ರ ಎರಡು ಬಿಂದು ನಡುವಿನ ದೂರ ಸೂತ್ರ ಏನಿದೆಯಲ್ಲ ಇದು ಗೊತ್ತಿರಬೇಕು. x2 - x1 2 + y2 - y1 2 ಈ ಸೂತ್ರ ಗೊತ್ತಿದ್ರೆ ಮುಗಿತು. ಓಕೆ, x2 = 10 - x1 = 2 ಇದೆ, ಹೋಲ್ ಸ್ಕ್ವೇರ್ ಬರೀತೀರ. ಪ್ಲಸ್ y2 = ಎಷ್ಟು ನೋಡಿ, -3 - y1 = 3 ಇದೆ ನೋಡಿ, ಹೋಲ್ ಸ್ಕ್ವೇರ್ ಬರೀರಿ. ಹತ್ತರಲ್ಲಿ ಎರಡನ್ನ ಕಳೀರಿ, 8² + 2 - ಇದಾವೆ. ಮೈನಸ್ ಇದ್ದಾಗ ಏನ್ ಮಾಡ್ತಾರೆ, ಎರಡು ಮೈನಸ್ ಗಳಿದ್ರೆ ಕೂರಿಸ್ಬೇಕು. -3 - 3 - 6 ಸ್ಕ್ವೇರ್ ಆಯ್ತಿದ್ದು. ಈಗ 8² = 64 + -6² = 36. ಈಗ ಎರಡು ಆ್ಯಡ್ ಮಾಡ್ರಿ, ಕೂರಿಸ್ರಿ, ಏನಾಗುತ್ತೆ, 100 ಆಯ್ತು. ಸ್ಕ್ವೇರ್ ರೂಟ್ ಆಫ್ 100 ಇದೆ ಅಂದ್ರೆ 100ರ ವರ್ಗಮೂಲ. 100ರ ವರ್ಗಮೂಲ ಎಷ್ಟಪ್ಪ, 10 ತಾನೆ. ಓಕೆ, ಅಷ್ಟಂದ್ರೆ ಎರಡು ಬಿಂದುಗಳ ನಡುವಿನ ದೂರ ಎಷ್ಟು, 10 ಮಾನಗಳು ಅಂತ ಬರೀರಿ ನೋಡಿ. ಎಷ್ಟು ಈಸಿಯಾಗಿ ಎರಡು ಅಂಕ ಬಂತು ಇಲ್ಲಿ. ಹಾ, ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ಈ ರೇಖೆ ಈ ರೀತಿ ಚಿತ್ರ ಹೇಳ್ತಾರೆ ಸಾಕು ನೋಡಿ, ನಿಮ್ಗೆ 2 ಮಾರ್ಕ್ಸ್ ಬಂತಪ್ಪ. ನಿಮ್ಗೆ ಈಗೆಲ್ಲ ಮಾಡ್ಲಾಕ ಆಗಲ್ಲ ಅಂತ ಅನ್ಕೋಬೇಡಿ, ಬಾ ಮಾಡ್ತಾರೆ, ಈಸಿ ಇದೆ. 23 ಕ್ವಶನ್, a = 8 cm ಉದ್ದದ ರೇಖಾಖಂಡವನ್ನು ಹೇಳೋದು, ಅದನ್ನು ಜ್ಯಾಮಿತೀಯ ರಚನೆಯಿಂದ 3:2 ಅನುಪಾತದಲ್ಲಿ ವಿಭಾಗಿಸಿ. ಏನಿಲ್ಲ, ಒಂದು ಸ್ಕೇಲ್ ತಗೊಳ್ರಿ, ಎಷ್ಟು ಸೆಂಟಿಮೀಟರ್ ಹೇಳಬೇಕು ರೇಖೆ, 8 cm ತಾನೇ, a, b 8 cm ರೇಖೆ ಹೇಳಿರಿ. ಇಲ್ಲ ಅನುಪಾತ ಕೊಟ್ಟಿರ್ತಾನೆ, 3:4 ಕೊಡಬಹುದು ಅಥವಾ 3:2 ಕೊಟ್ಟಿದ್ದಾನೆ, 3:4 ಕೊಡಬಹುದು, ಎಷ್ಟೇ ಕೊಡ್ಲಿ, ಇವೆರಡು ಕೂರಿಸ್ಬೇಕು. ಇವೆರಡು ಕೂರಿಸ್ರೆ 3 + 2 ಕೂರಿಸ್ರೆ ಎಷ್ಟಾಗುತ್ತೆ, 5 ಆಗುತ್ತೆ. ಹೌದಾ, 5 ಆಗುತ್ತೆ. ಈಗ ಏನ್ ಮಾಡ್ಬೇಕು ನೀವು, ಈ ರೇಖೆ ಎ ಬಿ 8 cm ಎಳಿತಿರಲ್ಲ, ಎಳೆದಾದ್ಮೇಲೆ ಒಂದು ಎ ಅನ್ನ ಕೇಂದ್ರವಾಗಿರಿಸಿಕೊಂಡು ಒಂದು ಲಘು ಕೋನ ಏರ್ಪಡುವಂತ ax ರೇಖೆ ಎಳಿಬೇಕು. ಈ ಎಕ್ಸ್ ರೇಖೆಯಲ್ಲಿ ಸಮನಾಗಿ ಸ್ಕೇಲ್ ನಿಂದ ಅಥವಾ ಕೈವಾರಿನಿಂದ ಏನ್ ಮಾಡ್ರಿ, ಒಂದು 5 ಸಮನಾದ ಭಾಗಗಳಾಗಿ ವಿಭಾಗಿಸ್ಕೊಳ್ರಿ. ವಿಭಾಗಿಸ್ಕೊಂಡು 5ನೇ ಭಾಗವನ್ನ ಬಿ ಸೇರಿಸ್ರಿ. ಈ a5b ಏನ್ ರೇಖೆ ಇದೆ ನೋಡಿ, ಇದು ಈ ರೇಖೆ ಸಮಾಂತರವಾದಂತ ರೇಖೆಯನ್ನ ಎಲ್ಲಿ ಎಳಿಬೇಕು ನೀವು, ಮೂರನೇ ಭಾಗ ಅಂದ್ರೆ a3 ಅಲ್ಲಿ ಎಳಿಬೇಕು. ಎಳಿಬೇಕಾದ್ರೆ ಏನ್ ಮಾಡ್ಬೇಕು, ಕೈವಾರಿನ ಸಹಾಯದಿಂದ ಒಂದು ಕೋನದ ಅಳತೆ ತೆಗೆದುಕೊಂಡು ಇಲ್ಲಿಟ್ಟು ಇದನ್ನ ಈ ರೀತಿ ಕಟ್ ಮಾಡಿಕೊಂಡು ಮಾಡಿದ್ರೆ ಇದು ಬರುತ್ತೆ. ಇಲ್ಲಾಂದ್ರೆ ನೀವು ರಚನೆಗಳ ಅಧ್ಯಾಯದಲ್ಲಿ ನಾನು ಎಲ್ಲಾ ರಚನೆಗಳ ಹೇಗೆ ಬಿಡಿಸ್ಬೇಕು ಅನ್ನಂತ ತೋರಿಸಿದ್ದೀನಿ ನೋಡಿ. ಆ ವಿಡಿಯೋ ನೀವು ನೋಡಿದ್ರೆ ಇನ್ನೂ ಸುಲಭವಾಗಿ ಬಿಡಿಸ್ಬೋದಪ್ಪ. ಇದು ಗೊತ್ತಿರುತ್ತೆ, ನೀವು ಆಲ್ರೆಡಿ ಕ್ಲಾಸ್ ಮುಂದೆ ಕಲ್ತಿದ್ದೀರಿ, ಗೊತ್ತಿದೆ, ಪ್ರಾಕ್ಟೀಸ್ ಮಾಡಿ, ಸುಲಭವಾಗಿ ಬರುತ್ತೆ. ಅಥವಾ ಈ ಕ್ವಶನ್ ಅಲ್ಲಿ ಇನ್ನೊಂದು ಬರಬಹುದು, ವೃತ್ತದ ಮೇಲಿನ ಬಿಂದುವಿನ ಸ್ಪರ್ಶಕ ರಚಿಸಿ ಅಂತಾನು ಬರಬಹುದು ನೋಡಿ. ಈ ಕ್ವಶನ್ ಕೇಳಿಲ್ಲ ಅಂದ್ರೆ ಯಾವ್ದು ಬರ್ಬೋದು, ವೃತ್ತದ 3 cm ತ್ರಿಜ್ಯ ವೃತ್ತವನ್ನು ರಚಿಸಿ, ವೃತ್ತದ ಮೇಲಿನ ಬಿಂದುವಿನಲ್ಲಿ ಸ್ಪರ್ಶಕ ರಚಿಸಿ ಅಂತ ಹೇಳ್ತಾರೆ. ಇಲ್ಲಿ ಬಿಂದುವಿನಲ್ಲಿ ಸ್ಪರ್ಶಕ ರಚಿಸಿದ್ರು, ಈ ರೀತಿ ಕ್ವಶನ್ ಬರಬಹುದು ನೋಡಿ. ಅದು ಸಹ ಪ್ರಾಕ್ಟೀಸ್ ಮಾಡಿದ್ರು. ಓಕೆ, ಇನ್ನೊಂದು 24th ಕ್ವಶನ್ ನೋಡೋಣ. ಈ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಸೈನ್ ಥೀಟಾ ಮತ್ತು ಕಾಸ್ ಅಲ್ಫಾಗಳ ಬೆಲೆಗಳನ್ನು ಕಂಡುಹಿಡಿಯಿರಿ.
24 ಕ್ವೆಶ್ಚನ್ ನೋಡ್ತಾ ಇದ್ದೀರಾ ಏನ್ ಬಿಡಿಸ್ಬೇಕಂತ ಬಿಡಿಸಿದ್ರೆ ತಾನೇ ಏನ್ ಚಾರ್ಟ್ ಬರೀ ಚಾರ್ಟ್ ಮಾಡ್ತಾ ಇದ್ರೆ ಅನಿಸ್ತಾ ಇದೆ ನೀವೇನ್ ಕ್ವಶನ್ ಗಳನ್ನು ಬರ್ಕೊಳ್ತಾ ಇದ್ದೀರಾ ಓಕೆ ಎಲ್ಲಾ ಪ್ರಮೇಯಗಳು ಲಿಂಕ್ ಇದೆ ಆ ಪ್ರಮೇಯಗಳ ಒಂದು ವಿಡಿಯೋನೇ ಮಾಡಿ ಹಾಕಿದ್ದೀನಿ ನೋಡಿ ನಾನು 2 ದಿನಗಳ ಹಿಂದೆ ಪ್ರಮೇಯ ಎಲ್ಲಾ ಪ್ರಮೇಯಗಳದ ಒಂದು ವಿಡಿಯೋ ಇದೆ ಅದನ್ನು ನೋಡಬಹುದು ನೀವು ಅದ ಯಾರು ಕೇಳ್ತಾ ಇದ್ದೀರಿ ನೋಡಿ ಚಾರ್ಟ್ ನಲ್ಲಿ ಕೇಳಿದ್ದೀರಿ ಅದರ ಲಿಂಕ್ ಇದೆ ಎಲ್ಲಾನು ಸಿಮಿಲರ್ ಆಗಿರುತ್ತೆ ಯಾರೋ ಕೇಳ್ತಾ ಇದ್ದೀರಿ ಇದೇ ಕ್ವಶನ್ ಇವೇ ಬರ್ತಾ ಇದೇ ತರ ಈ ತರ ಇರುತ್ತೆ ಇವೇ ಕ್ವಶನ್ ಬರುತ್ತೆ ಅಂತ ಅಲ್ಲ ಈ ತರ ಇರುತ್ತೆ ನೀವು ಟ್ರೈ ಮಾಡ್ಬೇಕಲ್ಲಿ ಕ್ವಶನ್ ನಂಬರ್ ಚೇಂಜ್ ಆಗ್ಬೋದು ಅಂತ ಹೇಳಿದ್ದೀನಲ್ಲ ನಂಬರ್ಗಳು ಚೇಂಜ್ ಆಗ್ಬೋದು ಅಷ್ಟೇ ಕ್ವಶನ್ಸ್ ಎಜ್ ಇಟ್ ಇಸ್ ಸೇಮ್ ಇರುತ್ತವೆ ಇಲ್ಲಿ 24 ಕ್ವಶನ್ ಅಲ್ಲಿ ಬೇರೆ ಯಾವುದೋ ಬಂದಿರಬಹುದು ಆದ್ರೆ ಈ ಒಂದು ತ್ರಿಕೋನಮಿತಿ ಅಧ್ಯಾಯದಲ್ಲಿ ಈ ತರದ ಪ್ರಶ್ನೆ ಇದ್ದೇ ಇರುತ್ತೆ ಇನ್ನು ಈ ತರದ ಪ್ರಶ್ನೆ ಇರಲೇಬೇಕಲ್ಲ ಹೌದು ಚೇಂಜ್ ಏನಾಗೋದಿಲ್ಲ ಅದರ ವ್ಯಾಲ್ಯೂಗಳು ಚೇಂಜ್ ಆಗ್ತವೆ ಬೆಲೆಗಳು ಮಾತ್ರ ಚೇಂಜ್ ಆಗ್ಬೋದು ಹೇಗ್ ಬಿಡಿಸಿದ್ರ ಇದು ಸೈನ್ ಥೀಟಾ ಮತ್ತು ಕಾಸ್ ಅಲ್ಪ ನೋಡಿ ಈ ರೀತಿ ಬಹಳ ಸುಲಭ ಆಗಿರುತ್ತೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ತೀರ ಒಮ್ಮೊಮ್ಮೆ ಕನ್ಫ್ಯೂಸ್ ಮಾಡ್ಕೊಳ್ಳೋದಾಗ ಡೈಗ್ರಾಮ್ ಕೊಟ್ಟಿರ್ತಾರೆ ಆಲ್ರೆಡಿ ನಿಮಗೆ ಗೊತ್ತಿರಬೇಕು ಸೈನ್ದು ಮತ್ತು ಕಾಸ್ದು ಅದರ ಅನುಪಾತಗಳು ಏನಂತ ಗೊತ್ತಿದ್ರೆ ಇದನ್ನು ಸುಲಭವಾಗಿ ಬಿಡಿಸಬಹುದು ನೋಡಿ ಪಿ ಕ್ಯೂ ಅಳತೆ ಕೊಟ್ಟಿದ್ದಾರೆ 12 ಸೆಂಟಿಮೀಟರ್ ಕ್ಯೂ ಪಿ ಆರ್ 13 ಕ್ಯೂ ಆರ್ 5 ಸೆಂಟಿಮೀಟರ್ ಓಕೆ ಇಲ್ಲಿ ಸೈನ್ ಥೀಟಾ ಅಂದಾಗ ಇಲ್ಲಿ ಥೀಟಾ ಕೊಟ್ಟಿದ್ದಾರೆ ನೋಡಿ ಇದನ್ನ ಗಮನಿಸಬೇಕು ಈ ಕೋನವನ್ನು ಗಮನಿಸಿದಾಗ ನಮಗೆ ಅಭಿಮುಖ ಭಾವ ಯಾವ್ದಾಗುತ್ತೆ ಹೇಳಿ ಇದಾಗುತ್ತೆ ಅಪೋಸಿಟ್ ಸೈಡ್ ಇದಾಗುತ್ತೆ ಇದಂತೂ ಯಾವಾಗಲೂ ವಿಕರ್ಣ ಆಗಿರುತ್ತೆ ತಾನೇ ಹೈಪೋಟೆನಸ್ ಆಗಿರುತ್ತದೆ ಇದು ಏನಾಗುತ್ತೆ ಅವಾಗ ಪಾರ್ಶ್ವಭಾವ ಆಗಿರುತ್ತೆ ಯಾವಾಗ ತೀಟಕ್ಕೆ ಅಭಿಮುಖ ಇದಾಗಿದ್ದಾಗ ಸೈನ್ ತೀಟ ಅಂದ್ರೆ ಏನ್ ತೆಗೆದುಕೊಳ್ತೀರಿ ಅಭಿಮುಖ ಭಾವ ಬೈ ವಿಕರ್ಣ ಕ್ಯೂ ಆರ್ ಬೈ ಯಾವುದು ಪಿ ಆರ್ ಕ್ಯೂ ಆರ್ ಅಳತೆ ಎಷ್ಟು 5 ಸೆಂಟಿಮೀಟರ್ ಇದೆ ಪಿ ಆರ್ ಅಳತೆ ಎಷ್ಟು 13 ಸೆಂಟಿಮೀಟರ್ ಇದು ಸೈನ್ ಥೀಟಾದ ಐತೆ ನೋಡಿ 5/13 ಆಯ್ತು ಈಗ ಏನ್ ಹೇಳೋ ಈಗ ಯಾವ್ದು ಕಂಡುಹಿಡಿಬೇಕು ನೀವು ಕಾಸ್ ಅಲ್ಪ ಕಂಡಿಡಿ ಅಂತ ಹೇಳ್ತಾನೆ ಅಲ್ಪ ಅಂದಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದು ಇದನ್ನ ನೀವು ಥೀಟಾ ಕೋನ ಈ ಕೋನವನ್ನು ನಾವು ತೆಗೆದುಕೊಂಡಾಗ ಇವಾಗ ಅಭಿಮುಖ ಭಾವ ಯಾವ್ದಾಗುತ್ತೆ ಇದಾಗುತ್ತೆ ಇದು ಅಭಿಮುಖ ಭಾವ ಆದ್ರೆ ಥೀಟಾ ಯಾವ್ದು ಅಲ್ಪ ಕೋನವನ್ನು ತೆಗೆದುಕೊಂಡಾಗ ಅಭಿಮುಖ ಭಾವ ಪಿ ಆರ್ ಪಿ ಕ್ಯೂ ಆಗುತ್ತೆ ನೋಡಿ ಅವಾಗ ಇದು ಏನಾಗುತ್ತೆ ಪಾರ್ಶ್ವಭಾವ ಆಗುತ್ತೆ ಯಾವುದು ಕ್ಯೂ ಆರ್ ವಿಕರ್ಣ ಸೇಮ್ ಇರುತ್ತೆ ಹಾಗಾಗಿ ನೀವು ಕಾಸ್ ಅಲ್ಪ ಅಂದಾಗ ಏನ್ ಮಾಡ್ಬೇಕು ಯಾವ್ದು ತೆಗೆದುಕೊಳ್ತೀರ ಪಾರ್ಶ್ವ ಕ್ಯೂ ಆರ್ ಬೈ ಪಿ ಕ್ಯೂ ಅಂದ್ರೆ ಪಾರ್ಶ್ವಭಾವ ಬಯಸು ವಿಕರ್ಣ 5/13 ಈ ರೀತಿ ಇದುಗಳನ್ನು ಬರಿಬೇಕು ಈ ಅನುಪಾತಗಳಲ್ಲಿ ಎಷ್ಟು ಇದಾವೆ 6 ಇದಾವೆ ನೋಡಿ 6ರಲ್ಲಿ 3ನ್ನು ಕರೆಕ್ಟ್ ಆಗಿ ನೆನ್ಪಿಟ್ಟುಕೊಳ್ಳ್ರಿ ಸುಲಭವಾದ ಲೆಕ್ಕ ಬರ್ತವೆ ಬಹಳ ಈಸಿಯಾಗಿ ಕೇಳ್ತಾರೆ ಸೈನ್ 4/3 ಆದಾಗ ಸೈನ್ ಈಕ್ವಲ್ ಟು 4/3 ಆದ್ರೆ ಕೋಸಕ್ ಬೆಲೆ ಕೋಸಕ್ಕೆ ಬೆಲೆ ಏನು ಅಂತ ಕೇಳ್ಬೋದು ಆ ರೀತಿ ಇದು ಬರೀ ಕೇವಲ ವಿಲೋಮ ಮಾಡಿ ಬರೆದ್ರೆ ಮುಗಿದೋಯ್ತು 4/3 ಇದ್ರೆ ಏನಾಗುತ್ತೆ 3/4 ಆಗುತ್ತೆ ಸೈನ್ ವಿಲೋಮಗಳು ಕೇಳ್ಬೋದು ಇದೇ ರೀತಿ ಕೇಳ್ತಾರಂತಿಲ್ಲ ಚೇಂಜ್ ಮಾಡಬಹುದು ಓಕೆ ಒಂದ್ ಅಂಕದ ಪ್ರಶ್ನೆಗಳು ಮುಗಿತು ವಿದ್ಯಾರ್ಥಿಗಳು ಇಲ್ಲಿವರೆಗೂ 2 ಮಾರ್ಕ್ಸ್ ಓಕೆ ಅದು 2 ಮಾರ್ಕ್ಸ್ಗಿಂತ ಆಯ್ತಲ್ಲ 16 ಅಂಕಗಳು ಸುಲಭ ಆಗಿರುತ್ತವೆ ಅಲ್ಲಿ ಟ್ರೈ ಮಾಡಿ ಓಕೆ ಈಗ 3 ಮಾರ್ಕ್ಸ್ಗೆ ಬರೋಣ ಟೈಮ್ ಆಗ್ತಾ ಇದೆ ಅಲ್ಲ ಬೇಗ ಬೇಗ ಹೋಗೋಣ ಬಹಳ ವಿದ್ಯಾರ್ಥಿಗಳು ಗಣಿತ ತಿಳಿಯಲ್ಲ ಅಂತ ಹೇಳ್ತೀರಿ ಬಹುಶಃ ನಿಮಗೆ ಕ್ಲಾಸ್ ನಲ್ಲಿ ತಿಳಿಯಲ್ಲ ಅಂದ್ರೆ ಇಲ್ಲಿ ಆನ್ಲೈನ್ ನಲ್ಲಿ ತಿಳಿಯೋದು ಇನ್ನೂ ಕಷ್ಟ ಓಕೆ ಇರ್ಲಿ ಆದ್ರೂ ಟ್ರೈ ಮಾಡ್ಬೇಕಲ್ಲ ಪಾಸ್ ಆಗ್ಬೇಕಾಗಿದೆ ನೋಡಿ ಪಾಸ್ ಆಗೋದು ಸುಲಭ ಇದೆ ಇದ್ರಲ್ಲೇ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ ಓಕೆ ಈಗ 4th ಕ್ವಶನ್ ನೋಡಿದ್ರೆ ನಾವು ಏನಿದೆ 4th ಮೇನ್ ಅಲ್ಲಿ 3 ಮಾರ್ಕ್ಸ್ ಇಂದು 9 ಪ್ರಶ್ನೆಗಳಿರುತ್ತೆ 27 ಇದು ಬಹಳ ವೇಗವಾಗಿ ಹೋಗೋಣ ಸ್ವಲ್ಪ ಟೈಮ್ ಆಗುತ್ತಾ ಇದೆ 2 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 9 ಆಗಿದೆ ಮತ್ತು ಅವುಗಳ ವ್ಯುತ್ಕ್ರಮಗಳ ಮೊತ್ತ 9/20 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಒಂದು ಚಾಯ್ಸ್ ಕೊಟ್ಟ ಕ್ವಶನ್ ಇದೆ ನೋಡಿ ಬರೆಯೋಣ ಇಲ್ಲಿ 2 ಸ್ವಾಭಾವಿಕ ಸಂಖ್ಯೆಗಳು ಏನು ಗೊತ್ತಿಲ್ಲ ನಮಗೆ ಅವು ಗೊತ್ತಿಲ್ಲದಕ್ಕಾಗಿ ಎಕ್ಸ್ ಮತ್ತು ವಾಯ್ ಆಗಿರಲಿ ಅಂತ ತಿಳ್ಕೊಳ್ಳೋಣ ಮೊತ್ತ ಕೊಟ್ಟ ಓಕೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿದೆ ಬೆಳಗ್ಗೆಯಿಂದನು ಇದೇ ಸಮಸ್ಯೆ ಆಗ್ತಾ ಇದೆ ಕ್ಲಾಸ್ ಆಗಬೇಕಾದ್ರೆ ಡಿಸ್ಟರ್ಬ್ ಆಗ್ತಾ ಇತ್ತು ಓಕೆ ಈಗ ಮುಂದುವರಿಸೋಣ 26th ಕ್ವಶನ್ ನೋಡೋಣ ಸೈನ್ ಥೀಟಾ ಬೈ 1 ಮೈನಸ್ ಕಾಟ್ ಥೀಟಾ ಪ್ಲಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಥೀಟಾ ಈಕ್ವಲ್ ಟು
sin theta plus cos theta ಎಂದು ಸಾಧಿಸಿ ಅಂತ ಇದೆ ಇದು ತ್ರಿಕೋನಮಿತಿಯ ಅಧ್ಯಾಯದಲ್ಲಿ ಇನ್ನೊಂದು ಕ್ವೆಶ್ಚನ್ ಸೈಸ್ ಇರುತ್ತೆ ನೋಡಿ ಇನ್ನು ನಾನು ಮೊದಲೇ ಬಿಡಿಸಿದ್ದೀನಿ ಇದನ್ನ LHS ಅಂತ ಬರೆದುಕೊಳ್ಳೋಣ cos theta by 1 minus tan theta plus sin theta by 1 minus cot theta ಅಂತ ಬರೆದುಕೊಳ್ಳೋಣ ಇದು as it is 1 cos theta ಬರೆದ್ರೆ 1 minus tan theta ಅನ್ನು ನಾವು ಏನು ಬರೆಯಬಹುದು ಹೇಳಿ sin theta by sin theta by cos theta ಅಂತ ಬರೆಯೋಣ plus sin theta divided by 1 minus cot theta ಅನ್ನು ಯಾವ ರೀತಿ ಬರೆಯಬಹುದು ಅದರ ಅನುಪಾತ ಏನಿದೆ ಅದರ ಸೂತ್ರ cos theta by sin theta ಇದೆ as it is ಬರೆಯಿರಿ ಇಲ್ಲಿ LCM ತೆಗೆದುಕೊಂಡ್ರೆ ಏನಾಗುತ್ತೆ ನೋಡಿ cos theta minus sin theta divided by cos theta ಆಗುತ್ತೆ plus sin theta divided by ಇದನ್ನು ಸಹ LCM ತೆಗೆದುಕೊಳ್ಳಿ 1 into sin theta ಅಂದ್ರೆ sin theta minus cos theta by sin theta ಆಯ್ತು ಓಕೆ ಇದು ನೋಡಿ ಬಾಗಿಲ ಇದ್ದಿದ್ದನ್ನ ನಾವು ಇಂಟು ಮಾಡಿದ್ರೆ ಏನಾಗುತ್ತೆ ಇಲ್ಲಿ cos theta ಮೇಲೆ ಹೋಗುತ್ತೆ cos theta into cos theta ಆಗುತ್ತೆ divided by cos theta into cos theta minus sin theta plus sin theta into cos theta divided by sin theta minus cos theta ಆಗುತ್ತೆ ಇದು ಇದನ್ನ ಮಲ್ಟಿಪ್ಲೈ ಮಾಡಿ 2 cos square theta divided by cos theta minus sin theta ಆಯ್ತು plus 2 ಮಲ್ಟಿಪ್ಲೈ ಮಾಡಿದ್ರೆ sin square theta divided by sin theta minus cos theta ಆಗುತ್ತೆ ಇದು ಸರಿ cos square theta minus sin square theta equal to cos theta minus sin theta ಅಂತ ಬರ್ಕೊಳ್ತೀರಾ ಹೌದಾ ಇದು ನಾವು ಏನು ಮಾಡಬೇಕು ಇಲ್ಲಿ a square plus b square ಸೂತ್ರ ಪ್ರಕಾರ ಇದನ್ನ ಬಿಡಿಸ್ತಾ ಹೋಗೋ ಏನಾಗುತ್ತೆ cos theta plus sin theta equal to RHS ಅಂತ ಬರುತ್ತೆ ಇಲ್ಲಿ ಕೇಳಿಸ್ತಾ ಇದೆಯಾ ಯಾಕೋ ನೆಟ್ವರ್ಕ್ ಮತ್ತೆ ಪ್ರಾಬ್ಲಮ್ ಇದೆ ಪ್ರಶ್ನೆ ನಂಬರ್ 27 ನೋಡಿ 20 ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣ ಗೋಪುರದ ಮೇಲ್ತುದಿ ಮತ್ತು ಪಾದಗಳು ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ ಇವೆ ಹಾಗಾದರೆ ಪ್ರಸರಣ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಓಕೆ ಟೈಮ್ ಆಯ್ತಲ್ಲ ಬೇಗ ಬೇಗ ನೋಡಿ ಆಲ್ರೆಡಿ ನಿಮಗೆ ಸಾಕಷ್ಟು ಹೇಳಿದ್ದೀನಿ ಇಲ್ಲೆಲ್ಲ ಲೆಕ್ಕಗಳು ತ್ರಿಕೋನಮಿತಿ ಅನ್ವಯದ ಅಧ್ಯಾಯದಲ್ಲಿ ಎಲ್ಲ ರೀತಿಯ ಕ್ವಶನ್ಗಳ ಬಿಡಿಸಿದ್ದೀನಿ ನೋಡಿ ಅದನ್ನು ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನೀವು ಪ್ರಸರಣ ಗೋಪುರದ ಎತ್ತರ ಎ ಬಿ ಕೂಡ ಎಚ್ ಮೀಟರ್ ಆಗಿರಲಿ ಅಂತ ಹೇಳೋಣ ಕಟ್ಟಡದ ಎತ್ತರ ಎಷ್ಟು 20 ಮೀಟರ್ ಯಾವುದು ಇಲ್ಲಿ ಕಟ್ಟಡದ ಎತ್ತರ ಯಾವುದು ಇದು 20 ಮೀಟರ್ ಬಿ ಸಿ ಅಳತಿ ಓಕೆ ಈ ಬಿ ಸಿ ಡಿ ಅಲ್ಲಿ ಕೋನ ಡಿ 45 ಡಿಗ್ರಿ ಆದರೆ ಟ್ಯಾನ್ ತೀಟ ತೆಗೆದುಕೊಳ್ಳೋಣ ಟ್ಯಾನ್ ತೀಟ ಏನಾಗುತ್ತೆ ಬಿ ಸಿ ಬೈ ಸಿ ಡಿ ಆಗುತ್ತೆ ಟ್ಯಾನ್ ತೀಟ ಅಂದ್ರೆ ಬಿ ಸಿ ಬೈ ಸಿ ಡಿ ಮಾಡೋಣ ಇಲ್ಲಿ ಹೌದಾ ಓಕೆ ಟ್ಯಾನ್ 45 ಡಿಗ್ರಿ ಬೆಲೆ ಎಷ್ಟು 1 ಇದೆ ಇದು 20 ಬೈ ಎಕ್ಸ್ ಅಂತ ಬರೆಯೋಣ ಯಾಕಂದ್ರೆ ಎಕ್ಸ್ ಅಂದ್ರೆ ನಾವು ಬಿ ಸಿ ಇಕ್ವಲ್ ಟು ಎಕ್ಸ್ ಅಂತ ತೆಗೆದುಕೊಳ್ಳೋಣ ಎರಡು ಮಲ್ಟಿಪ್ಲೈ ಮಾಡಿ ಗೋರೆ ಗುಣಾಕಾರ ಮಾಡಿದ್ರೆ ಎಕ್ಸ್ ಇಕ್ವಲ್ 20 ಆಯ್ತು ತ್ರಿಭುಜ ಎ ಸಿ ಡಿಯಲ್ಲಿ ಡಿ ಇಕ್ವಲ್ ಟು 60 ಡಿಗ್ರಿ ತೆಗೆದುಕೊಂಡ್ರೆ ಯಾವುದು ಎ ಸಿ ಡಿಯಲ್ಲಿ 60 ಡಿಗ್ರಿ ಈ ಕೋನ ತೆಗೆದುಕೊಂಡ್ರೆ ಏನಾಗುತ್ತೆ ನೋಡಿ ಟ್ಯಾನ್ ಇಕ್ವಲ್ ಟು ಎ ಸಿ ಬೈ ಸಿ ಡಿ ಆಗುತ್ತೆ ಎ ಸಿ ಭಾಗಿಸು ಸಿ ಡಿ ಹೌದು ಟ್ಯಾನ್ 60 ಡಿಗ್ರಿ ರೂಟ್ 3 ಆಗುತ್ತೆ ಇದು ಎಚ್ ಪ್ಲಸ್ 20 ಬೈ ಎಕ್ಸ್ ಆಗುತ್ತೆ ಇದು ಹೌದಾ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗೋಣ ಈಗ ಪ್ರಸರಣದ ಗೋಪುರ ಎತ್ತರ ಎಷ್ಟಾಗುತ್ತೆ 20 ಇಂಟು ರೂಟ್ 3 ಮೈನಸ್ 1 ಮೀಟರ್ ಆಗಿದೆ ಅಂತ ಹೇಳ್ತೀವಿ ಹೌದಾ ಬಹುಶಃ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ ಹಾಗಾಗಿ ನಾನು ವೇಗವಾಗಿ ಇದನ್ನು ಹೇಳ್ತಾ ಇದ್ದೀನಿ ಇದಕ್ಕೆ ನೋಟ್ಸ್ ಕೊಡ್ತೀನಿ ನೋಡಿ ಇದನ್ನು ಪಿ ಡಿ ಎಫ್ ಕೊಡ್ತೀನಿ ನೀವು ಅದನ್ನು ಬಿಡಿಸ್ಕೊಳ್ರಿ ಇವತ್ತು ಇದು ಮುಗಿಸೋಣ ಬೇಗ ಮುಗಿಸೋಣ 28 ಕ್ವಶನ್ ಇದೆ ಎ 2 ಕಾಮ ಮೈನಸ್ 2 ಬಿ ಮೈನಸ್ 4 ಕಾಮ 2 ಮತ್ತು ಸಿ ಮೈನಸ್ 7 ಕಾಮ ಕೆ ನಿರ್ದೇಶಾಂಕ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥ ಇದು ನಿರ್ದೇಶಾಂಕ ರೇಖಾಗಣಿತದಲ್ಲಿ ಹೇಳ್ತಾರೆ ಬಹಳ ಬಹಳ ಈಸಿ ಆಗಿದೆ ಇದು ಸೂತ್ರ ಬಳಸ್ಕೊಂಡು ನೀವು ಮಾಡಬಹುದು ಇಲ್ಲಿ ಬಿಂದುಗಳು ಸರಳ ರೇಖಾಗತ ಆಗಿದ್ರೆ ಉಂಟಾದ ತ್ರಿಭುಜದ ವಿಸ್ತೀರ್ಣ ಏನಾಗಿರ್ತದ 0 ಡಿಗ್ರಿ ಆಗಿರ್ತದೆ ವಿಸ್ತೀರ್ಣ ಸೂತ್ರವನ್ನು ಬಳಸ್ಕೊಂಡು ಇಲ್ಲಿ ಬಿಡಿಸಬೇಕಿದು ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನಿದೆ 1/2 ಎಕ್ಸ್ 1 ಇಂಟು ವೈ 2 ಮೈನಸ್ ವೈ 3 ಪ್ಲಸ್ ಎಕ್ಸ್ 2 ಇಂಟು ವೈ 3 ಮೈನಸ್ ವೈ 1 ಪ್ಲಸ್ ಎಕ್ಸ್ 3 ಇಂಟು ವೈ 1 ಮೈನಸ್ ವೈ 2 ಇವುಗಳಲ್ಲಿ ಬೆಲೆಗಳು ಹಾಕ್ತೀರಾ ನೀವು ಹಾಕಿ ಇದನ್ನು ಬಿಡಿಸಬಹುದಲ್ಲ ಬೆಳಗಿನ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನಿರ್ದೇಶಾಂಕ ರೇಖಾಗಣಿತದ ಒಂದು ವಿಡಿಯೋ ಹಾಕಿದ್ನಲ್ಲ ಅದರಲ್ಲಿ ಇದೇ ರೀತಿಯ ಕ್ವಶನ್ ಗಳನ್ನು ಸಾಲ್ವ್ ಮಾಡಿದ್ದೀನಿ ಬೆಲೆಗಳನ್ನ ಹಾಕ್ರಿ ಇವುಗಳನ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು ಎಕ್ಸ್ 1 ಬೆಲೆ 2 ಇದೆ ವೈ 2 ಬೆಲೆ 2 ಮೈನಸ್ ವೈ 3 ಬೆಲೆ ಕೆ ಇದೆ ಪ್ಲಸ್ ಎಕ್ಸ್ 2 ಬೆಲೆ ಮೈನಸ್ 4 ಇಂಟು ವೈ 3 ಬೆಲೆ ಎಷ್ಟು ಕೆ ಮೈನಸ್ ವೈ 1 ಬೆಲೆ ಮೈನಸ್ 2 ಇದೆ ಪ್ಲಸ್ ಎಕ್ಸ್ 3 ಬೆಲೆ ಮೈನಸ್ 2 ವೈ 1 ಬೆಲೆ ಮೈನಸ್ 2 ಮೈನಸ್ ಆಫ್ ವೈ 2 ಬೆಲೆ ಮೈನಸ್ 2 ಇದೆ ಅಂದ್ರೆ ಈ ರೀತಿ ಬರ್ಕೋಬೇಡ ಬರೆದಾದ್ಮೇಲೆ ಇವುಗಳನ್ನೆಲ್ಲ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು ನೀವು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡಿ ನಮಗೆ ಕೆ ಬೆಲೆ 12 ಬೈ 3 ಆಗುತ್ತೆ ಎರಡನ್ನು ಭಾಗಿಸ್ರಿ ಎಷ್ಟು ಕೆ ಬೆಲೆ 4 ಆಗುತ್ತೆ ನಮ್ಗೆ ಹೌದು ಬಹುಶಃ ಟೈಮ್ ಆಗ್ತಾ ಇದೆ ನನಗೂ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಯಾಕೋ ಇವತ್ತು ಆಗ್ತಾ ಇಲ್ಲ ನೋಡೋಣ
ನಿಮಗೆ ಪರಿಚಯ ಇಲ್ಲಿ ಉಪಯೋಗ ಆಗಲಿ ಅಂತ ಇದನ್ನ ನೇರವಾಗಿ ಡೈರೆಕ್ಟ್ ಹೇಳ್ತಾ ಇದ್ದೀನಿ. ಬಹಳ ಸ್ಪೀಡ್ ಆಗಬಹುದು, ನಿಮಗೆ ಅರ್ಥ ಆಗದೇ ಇರಬಹುದು ಬಹುಶಃ. ಓಕೆ, ಈ ಕೆಳಗೆ ನೀಡಿರುವ ಆವೃತ್ತ ವಿತರಣಾ ಕೋಷ್ಟಕದ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ನೇರ ವಿಧಾನ ಅಂತೂ ಒಂದು ಕಂಪಲ್ಸರಿ ಕ್ವಶನ್ ಇರುತ್ತೆ ಸಂಖ್ಯಾಶಾಸ್ತ್ರದಲ್ಲಿ, ಅಥವಾ ಬಹುಲಕ ಕಂಡುಹಿಡಿಯಿರಿ, ಇವು ಎರಡರಲ್ಲಿ ಯಾವುದಾದ್ರೂ ಒಂದು ಖಂಡಿತವಾಗಲೂ ಇರ್ತದೆ ಕಂಪಲ್ಸರಿ. ಅದು ಇವುಗಳನ್ನು ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಇಲ್ಲಿ ವರ್ಗಾಂತರ ಕೊಟ್ಟಿದ್ದಾರೆ, ಆವೃತ್ತಿಯನ್ನು ಕಂಡುಹಿಡಿತಾರೆ, ಇಲ್ಲಿ ಮಧ್ಯಬಿಂದು ಕಂಡುಹಿಡಿತಾರೆ. ಮಧ್ಯಬಿಂದು ಹೇಗೆ ಕಂಡುಹಿಡಿಯೋದು? 15 + 5 ಮಾಡಿದ್ರೆ ಎಷ್ಟಾಯ್ತು? 20 ಆಗುತ್ತೆ. 20/2 ಮಾಡಿದ್ರೆ ಎಷ್ಟಾಗುತ್ತೆ ಮಧ್ಯಬಿಂದು? 10 ಆಗುತ್ತೆ. ಇದು ಇವೆರಡು ಆ್ಯಡ್ ಮಾಡ್ರಿ. 25/15 ಮಾಡಿದ್ರೆ 40/42 ಮಾಡಿದ್ರೆ ಎಷ್ಟಾಗುತ್ತೆ? 20. ಈ ರೀತಿ ಇವುಗಳನ್ನು ಮಧ್ಯಬಿಂದುವನ್ನು ಕಂಡುಹಿಡಿತೀವಿ, ಗೊತ್ತಿದೆ ನಿಮಗೆ. ಈಗ FIXI ಮಾಡ್ಬೇಕು. FIXI ಅಂದ್ರೆ ಎರಡು ಮಲ್ಟಿಪ್ಲೈ ಮಾಡಿ, 4 × 10 = 40, 20 × 3 = 60. ಈ ರೀತಿ ಮಲ್ಟಿಪ್ಲೈ ಮಾಡೋಣ. ಆಮೇಲೆ ಏನ್ ಮಾಡ್ಬೇಕು? ಇವೆಲ್ಲಾನು ಕೂಡಿಸ್ಬೇಕು, ಆ್ಯಡ್ ಮಾಡ್ಬೇಕು. ಎಷ್ಟಾಯ್ತು? 5/8 ಆಗುತ್ತವ. ಇದು σFI ಎಷ್ಟಾಯ್ತು? 20 ಆಗುತ್ತೆ. ಈ ಸರಾಸರಿ ಕಂಡುಹಿಡಿಯುವ ಸೂತ್ರ ಗೊತ್ತಿದೆಯಲ್ಲ, ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವಂಥದ್ದು XBAR = σFIXI/σFI. ಇವಾಗ ಬೆಲೆಯನ್ನು ಆದೇಶ ಮಾಡಿ ನೀವು ಕಂಡುಹಿಡಿದ್ರೆ ಎಷ್ಟಾಗುತ್ತೆ ಸರಾಸರಿ? 29 ಆಗುತ್ತೆ. ಇನ್ನೊಂದಿದೆ ಬಹುಲಕ, ಅದು ಸಹ ಅದನ್ನು ನೀವು ಕಂಡುಹಿಡಿಯಬಹುದು. ಇಲ್ಲಿ ಗರಿಷ್ಠ ಆವೃತ್ತಿ 15, ಆದ್ದರಿಂದ ಬಹುಲಕ ಇರುವ ವರ್ಗಾಂತರ ಎಷ್ಟು? 20 / 30. ಇಲ್ಲಿದೆ ನೋಡಿ, ಬಹುಲಕ ಇರುವಂತ ಗರಿಷ್ಠ ಆವೃತ್ತಿ ಯಾವ್ದಿದೆ ನೋಡಿ, 15 ಇದೆಯಲ್ಲ. ಹಾಗಾಗಿ ಅದರ ಬಹುಲಕ ಇರುವಂತ ವರ್ಗಾಂತರ ಯಾವ್ದಂತ ಬರಿಬೇಕು ನೀವು? ಇಲ್ಲಿ 20 / 30 ಅಂತ ಬರ್ಕೊಂಡು ಆ ಬೆಲೆಗಳೆಲ್ಲ ಬರಿಬೇಕು. ಎಲ್ ಅಂದ್ರೆ 20 ಕೆಳಮಿತಿ, ಎಚ್ ಅಂದ್ರೆ ಅದರ ಗಾತ್ರ, F1 ಅಂದ್ರೆ ಆವೃತ್ತಿ, F0 ಅಂದ್ರೆ ಹಿಂದಿನ ಆವೃತ್ತಿ, F2 ಅಂದ್ರೆ ಮುಂದಿನ ಆವೃತ್ತಿ. ಅವುಗಳನ್ನು ಬರ್ಕೊಳ್ರಿ, ಸೂತ್ರ ಬರಿಬೇಕು. ಇಲ್ಲಿ ಬಹುಲಕ ಕಂಡುಹಿಡಿಯುವಂತ ಸೂತ್ರ L+F1 - F0 / 2 F1 - F0 - F2 × H. ಈ ಒಂದು ಸೂತ್ರವನ್ನ ನೀವು ನೆನಪಲ್ಲಿಟ್ಟುಕೊಳ್ಳಿ, ಹೌದಾ? ಈ ತರದ ಇವು ಬೆಲೆಗಳನ್ನ ಆದೇಶ ಮಾಡ್ರಿ. ಆದೇಶ ಮಾಡಿ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ, ಏನಾಗುತ್ತೆ? ಬಹುಲಕ 26 ಆಗುತ್ತೆ ನೋಡಿ. ಮಾಡ್ತಿರ್ತಾನೆ ಇದು, ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ ನೀವು. ಅದೇನು ಎಕ್ಸ್ಪ್ಲನೇಷನ್ ಏನು ಕೊಡೋದು ಬೇಡಲ್ಲ, ಗೊತ್ತಾಗಿದೆಯಾ ನಿಮಗೆಲ್ಲ? ಓಕೆ, 13th ಕ್ವಶನ್ ನೋಡಿದ್ರೆ ಇಲ್ಲಿ ನೋಡಿ, ಬಹಳ ಈಸಿ ಆಗಿರುವಂತದ್ದು. ಓಜೀವ್ ರಚನೆಯಲ್ಲಿರ್ತದೆ, ಒಂದು ಗ್ರಾಮದ 100 ವಲಯಗಳಲ್ಲಿ ಪ್ರತಿ ಎಕರೆಗೆ ಉತ್ಪಾದಿಸುವ ಗೋಧಿ ಇಳುವರಿಯನ್ನು ಕೆಳಗಿನ ಕೋಶಕದಲ್ಲಿ ನೀಡಿದೆ. ಅಧಿಕ ಇರುವ ವಿಧಾನದ ಓಜೀವ್ ರಚಿಸಿ ಅಂತ ಹೇಳ್ತಾರೆ. ಡೈರೆಕ್ಟ್ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳು. ಇಲ್ಲಿ ನಿಮ್ಗೆ ಸಂಚಿತ ಆವೃತ್ತಿ ಕಂಡುಹಿಡಿಯಬೇಕಾಗಿಲ್ಲ, 50 ಕ್ಕಿಂತ ಅಧಿಕ, 55 ಕ್ಕಿಂತ ಅಧಿಕ, ಹೌದಾ, 60 ಕ್ಕಿಂತ ಅಧಿಕ ಅಂತ ನೀವು ಈ ರೀತಿ ಕೊಟ್ಟಾಗ, ವಲಯಗಳ ಸಂಖ್ಯೆನೂ ಕೊಟ್ಟಾಗ, ನೀವು ಇದನ್ನೇ ಸಂಚಿತ ಆವೃತ್ತಿ ಅಂತ ತಿಳ್ಕೊಂಡು ಓಜೀವನ್ನ ರಚಿಸಿ ಮಾಡಬಹುದು. ಅಧಿಕ ಇರುವ ವಿಧಾನ ಅಂತ ಕೇಳಿದಾನೆ ಇಲ್ಲಿ. ನಾಳೆ ಕಡಿಮೆ ಇರುವ ವಿಧಾನದಲ್ಲಿ ಕೇಳ್ಬೋದು, ಅಥವಾ ಅಧಿಕ, ಯಾವ್ದಾದ್ರು ಎರಡು ವಿಧಾನಗಳಿದಾವ್ ನೋಡಿ, ಯಾವ್ದಾದ್ರು ಒಂದು ಕೇಳ್ತಾನೆ. ಡೈರೆಕ್ಟ್ ಆಗಿ ಕೊಟ್ಟಿರ್ತಾನೆ, ಸಂಚಿತ ಆವೃತ್ತಿ ಕೊಟ್ಟಿರ್ತಾನೆ. ನೀವು ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಸಂಚಿತ ಆವೃತ್ತಿಯನ್ನ ಕಂಡುಹಿಡಿಬೇಕು. ಅದು ಹೇಗೆ ಅನ್ನೋದನ್ನ ನಾವು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಕಳೆದ ವಿಡಿಯೋಗಳಲ್ಲಿ, ಅವುಗಳನ್ನು ನೀವು ನೋಡಿರ್ಬೋದು. ನಾವು ಉತ್ಪಾದನೆ ಇಳುವರಿ ಬರ್ದಿವಿ, 50 ಕ್ಕಿಂತ ಅಧಿಕ ಎಷ್ಟು? 100 ಇದೆ, 55 ಕ್ಕಿಂತ ಅಧಿಕ 98 ಇದೆ, 60 ಕ್ಕಿಂತ ಅಧಿಕ 90 ಇದೆ. ಈ ರೀತಿ ಅವುಗಳನ್ನು ಬರೆದುಕೊಂಡೋಣ. ಇನ್ನೊಂದು ಟೇಬಲ್ ಹಾಕಿದ್ದೀನಿ ಇಲ್ಲಿ. ಒಂದು ಗ್ರಾಫ್ ಹಾಳೆ ಇರುತ್ತೆ ಆಲ್ರೆಡಿ, ನಿಮಗೆ ಆನ್ಸರ್ಸ್ ಬುಕ್ಲೆಟ್ ನಲ್ಲಿ ಎರಡು ಗ್ರಾಫ್ ಹಾಳೆಗಳು ಕೊಟ್ಟಿರ್ತಾರೆ, ಒಂದು ಗ್ರಾಫ್ ಹಾಕ್ಲಕ್ಕೆ, ಇನ್ನೊಂದು ಈ ರೀತಿ ಓಜೀವ್ ರಚನೆ ಮಾಡಕ್ಕೆ. ಓಕೆ, ಅದನ್ನ ಮಾಡ್ರಿ. ಉತ್ಪಾದನೆ ಇಳುವರಿಯನ್ನು ನಾವ್ ಏನ್ ಮಾಡೋಣ, ಯಾವ್ದು XX ದಲ್ಲಿ ಬರೆಯೋಣ. ಇನ್ನೊಂದು ಸಂಚಿತ ಆವೃತ್ತಿಯನ್ನು ಏನ್ ಮಾಡೋಣ, YX ದಲ್ಲಿ ಬರೋಣ. ಬರ್ದಿ ಬೆಲೆಗಳನ್ನ ಆದೇಶ ಮಾಡ್ರಿ. 50 ಕ್ಕಿಂತ ಅಧಿಕ ಇದ್ದಾಗ ಎಷ್ಟಿದೆ ನೋಡಿ? 100 ಇದೆ. 55 ಕ್ಕಿಂತ ಅಧಿಕ ಇದ್ದಾಗ 98 ಇದೆ. ಈ ರೀತಿ ಬಿಂದುಗಳನ್ನು ಗುರುತಿಸಬೇಕು. ಗುರುತಿಸಿದ ಆದ್ಮೇಲೆ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳು? ಇವುಗಳನ್ನೆಲ್ಲ ನೀವು ಕೈಯಿಂದಾನೆ, ಪೆನ್ಸಿಲ್ ಅಥವಾ ಪೆನ್ನಿನ ಸಹಾಯದಿಂದ ಇವುಗಳನ್ನ ಸೇರಿಸ್ಬೇಕು. ಸೇರಿಸಿದಾದ್ಮೇಲೆ ನೋಡಿ ಸ್ಕೇಲ್ ಬರಿಬೇಕು. ಓಕೆ, ಇಷ್ಟು ಬರೆದ್ರೆ ನಿಮಗೆ 3 ಅಂಕಗಳು ಬಹಳ ಸುಲಭವಾಗಿರುತ್ತವೆ. ಓಕೆ, ಬೇಗ ಹೋಗೋಣ. ಇದು ಒಂದು ಯಾವುದು ಪೋಯಮ್ ಇದೆ, ಯಾವುದು ಥಿಯರಮ್ ಇರುತ್ತೆ ಇಲ್ಲಿ. 31, ವೃತ್ತದ ಮೇಲಿನ ಯಾವುದೇ ಬಿಂದು ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದು ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ ಎಂದು ಸಾಧಿಸಿ. ಈ ಎರಡು ಪ್ರಮೇಯ ಇರ್ತಾವ ನೋಡಿ, ಆ ಎರಡು ಪ್ರಮೇಯಗಳಲ್ಲಿ ಯಾವ್ದಾದ್ರು ಒಂದು ಖಂಡಿತವಾಗಿ ಕೇಳ್ತಾರೆ. ಇಲ್ಲಿ ಕಂಪಲ್ಸರಿ ನೀವು ಪ್ರಮೇಯ ಕೇಳಿದಾಗ ಏನ್ ಮಾಡಿ, ಅಂದ್ರೆ ಡೈಗ್ರಾಮ್ ಅನ್ನು ಬರೀಬೇಕು. ಮತ್ತು 4 ಸ್ಟೆಪ್ ಇದಾವೆ, ದತ್ತ ಸಾಧನೆಯ ರಚನೆ ಸಾಧನೆ ಅಂತ. ಈ 4 ಸ್ಟೆಪ್ಗಳನ್ನ ಬರೀರಿ. ಬರೆದು ದತ್ತದಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಂಡು, ಒಂದ್ ವೇಳೆ ನಿಮಗೆ ಬಿಡಿಸಕ್ ಆಗಲ್ಲ, ನನ್ನ ಪ್ರಮೇಯ ನೆನಪಿಲ್ಲ ಅಂದ್ರೆ ಈ 4 ಸ್ಟೆಪ್ ಆದ್ರೆ ಬರೀಬೇಕು. ಬರೆದು ಒಂದು ಡೈಗ್ರಾಮ್ ಅನ್ನ ಹಾಕ್ಬೇಕಪ್ಪ. ಡೈಗ್ರಾಮ್ ಹಾಕಿ ನಿಮಗೆ ಏನ್ ಅನ್ಸಿದ್ದೋ ಅದನ್ನ ಬರೀರಿ. ಬರೆದ್ರು ನಿಮಗೆ ಮಾರ್ಕ್ ಸಿಗ್ಬೋದು, ಅದು ಯಾವ್ದಾದ್ರು ಖಾಲಿಯನ್ನು ಬಿಡೋದಿಲ್ಲ. ನಿಮಗೆ ಎಷ್ಟು ಬರುತ್ತೆ ಅಷ್ಟಾದ್ರೂ ಬರೆದ್ರು ಅದಕ್ಕೆ ಅಂಕ ಸಿಗುತ್ತದೆ. ನಿಮ್ಗೆ ಕೇವಲ ಸೂತ್ರ ಗೊತ್ತಿದ್ದಂದ್ರೆ ಸೂತ್ರ ಬರೆದ್ರು ಅದಕ್ಕೆ ಅಂಕ ಸಿಗುತ್ತೆ, ನೀವೇನು ವರಿ ಮಾಡಬೇಡಿ. ಓಕೆ, ಇದನ್ನ ನೀವು ಬಿಡಿಸ್ತಿರಲ್ಲ ದತ್ತದಲ್ಲಿ ಬರ್ಕೋತೀರ, ಉತ್ತ ಕೇಂದ್ರ ಪಿ ಸ್ಪರ್ಶ ಬಿಂದು XY ಒಂದು ಸ್ಪರ್ಶಕವಾಗಿ, ಇದು ಗೊತ್ತಿದೆ ನಿಮ್ಗೆ, ನೋಟ್ಸ್ ನಲ್ಲಿ ಹೇಳಿದ್ದೀವಿ. ಇದನ್ನ ಬಿಡಿಸ್ರಿ ಈಗ. ಓಕೆ, ಇದನ್ನ ಎಕ್ಸ್ಪ್ಲನೇಷನ್ ಏನ್ ಬೇಡೋದು ಬೇಡ. 32 ಕ್ವಶನ್ ನೋಡಿದ್ರೆ, 4 cm ತ್ರಿಜ್ಯದ ಉದ್ದಕ್ಕೆ ಸ್ಪರ್ಶಗಳ ನಡುವಿನ ಕೋನ 70 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸಿರಿ ಮತ್ತು ಸ್ಪರ್ಶಗಳ ಉದ್ದವನ್ನು ಅಳೆದು ಬರೆಯಿರಿ ಅಂತ ಹೇಳ್ತಾನೆ. ಹೌದಾ, ಈ ರೀತಿ ಕ್ವಶನ್ ಹೇಳ್ತಾನೆ. 4 cm ಇರುವಂತ ಒಂದು ವೃತ್ತ ರಚನೆ ಮಾಡಬೇಕು,
ಸ್ಪರ್ಶಕ ನಡುವಿನ ಕೋನ ಕೇಳಿದ್ರೆ ನೋಡಿ ಎಷ್ಟು 70 ಡಿಗ್ರಿ ಅಂದ್ರೆ ಇಲ್ಲಿ ಸ್ಪರ್ಶಕ ನಡುವಿನ ಕೋನ 70 ಡಿಗ್ರಿ ಇತ್ತಂದ್ರೆ ಇಲ್ಲಿ ನಾವು ಏನು ಮಾಡಬೇಕು ಕೇಂದ್ರದ ಕೋನವನ್ನು ರಚನೆ ಮಾಡ್ಕೋಬೇಕು ಇಲ್ಲಿ ಕೇಂದ್ರದ ಕೋನ ಅಂದ್ರೆ ಎಷ್ಟು ಮಾಡಬೇಕು 182 ಕೋನಗಳು ಆ್ಯಡ್ ಮಾಡಿದ್ರೆ 180 ಆಗುತ್ತೆ 180 ಅಲ್ಲಿ 70 ಅನ್ನು ಕಳೆದ್ರೆ ಎಷ್ಟು 110 ಆಯ್ತು ಅಂದ್ರೆ ಕೇಂದ್ರದಲ್ಲಿ 110 ಡಿಗ್ರಿ 110 ಡಿಗ್ರಿ ಕೋನವನ್ನು ರಚನೆ ಮಾಡ್ಕೊಂಡು ಆದ್ಮೇಲೆ ಈ ರೀತಿ ಸ್ಪರ್ಶಕವನ್ನು ರಚನೆ ಮಾಡಬೇಕು ಗೊತ್ತಲ್ಲ ನಿಮಗೆ ಇದು ಹೇಗೆ ಮಾಡ್ತೀರಂತ ಸುಲಭವಾಗಿರುತ್ತೆ ನೋಡಿ 3 marks ಬರುತ್ತೆ ಇಲ್ಲಿ ಇನ್ನೊಂದು 33 ಕ್ವಶನ್ ನೋಡಿದ್ರೆ ಪಾದದ ತ್ರಿಜ್ಯ 5 cm ಮತ್ತು 20 cm ಎತ್ತರವಿರುವ ಒಂದು ವೃತ್ತಾಕಾರದ ಲೋಹದ ಶಂಕುವನ್ನು ಕರಗಿಸಿ ಅದನ್ನು ಘನಗೋಳವನ್ನಾಗಿ ಪರಿವರ್ತಿಸಲಾಗಿದೆ ಹಾಗಾದರೆ ಪರಿವರ್ತಿಸಲಾದ ಗೋಳದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಹೌದು ಶಂಕುವನ್ನು ಕರಗಿಸಿ ಏನ್ ಮಾಡಿದ್ದಾರೆ ಇಲ್ಲಿ ಗೋಳವನ್ನಾಗಿಸಿದ್ದಾರೆ ಅದರ ಒಂದು ತ್ರಿಜ್ಯವನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದೆ ಇನ್ನೊಂದು ಚಾಯ್ಸ್ ಕ್ವಶನ್ ಇರುತ್ತೆ ಇಲ್ಲಿ ನಾನು ಮೊದಲೇ ಅದನ್ನು ಬಿಡಿಸಿದ್ದೆ ನೋಡಿ ಶಂಕುವಿನ ತ್ರಿಜ್ಯ R1 ಅಂತ ತಿಳ್ಕೊಳ್ಳೋಣ 5 cm ಎತ್ತರ 20 cm ಗೋಳದ ತ್ರಿಜ್ಯ R2 ಅಂತ ಕಂಡುಹಿಡಿಯಬೇಕಾಗಿದೆ ಈಗ ಶಂಕುವಿನ ಘನಫಲ ಮತ್ತು ಈಕ್ವಲ್ ಟು ಗೋಳದ ಘನಫಲ ಆಗಿರುತ್ತೆ ಯಾಕಂದ್ರೆ ಘನಫಲದಲ್ಲಿ ಯಾವುದು ಚೇಂಜ್ ಆಗಲ್ಲ ಹಾಗಾಗಿ ಎರಡನ್ನು ಬರೆಯೋಣ ಶಂಕುವಿನ ಘನಫಲದ ಸೂತ್ರ ಇದೆ 1/3 πr² h ಈಕ್ವಲ್ ಟು ಗೋಳದ ಘನಫಲ ಏನು 4/3 πr³ ಇವು ಸೂತ್ರವು ಗೊತ್ತಿರಬೇಕು ಗೊತ್ತಿದ್ದಾಗ ಈ ಲೆಕ್ಕಗಳು ಈಸಿಯಾಗಿ ಬಿಡಿಸಬಹುದು ಇಲ್ಲಿ ಏನೇನಾಗುತ್ತೆ ನೋಡಿ R1² ಈಕ್ವಲ್ ಟು h ಅಂತ ಉಳಿಯುತ್ತೆ ಇಲ್ಲಿ ಯಾಕಂದ್ರೆ ಪೈ ಪೈ ಕ್ಯಾನ್ಸಲ್ ಆಗುತ್ತೆ ಹೌದು 3 ಕ್ಯಾನ್ಸಲ್ ಆಯಿತು ಇಲ್ಲಿ 4πr³ ಉಳಿತದ ಇಲ್ಲಿ πr² h ಉಳಿತು ಬೆಲೆಗಳನ್ನು ಆದೇಶ ಮಾಡ್ರಿ ಇಲ್ಲಿ ಆ್ಯಡ್ ಮಾಡ್ತಾ ಹೋದ್ರೆ ಏನಾಗುತ್ತೆ ನೋಡಿ ಇಲ್ಲಿ R1 ತ್ರಿಜ್ಯ ಕೊಟ್ಟಿದ್ದಲ್ಲ 5 × 5 ಬರೀತಿರಿ h ಗೊತ್ತಿದ್ದಾರೆ 20 4 × R2 ಕಂಡುಹಿಡಿಬೇಕಾಗಿದೆ ಹಾಗಾಗಿ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟ ಆಯ್ತು R2³ ಅನ್ನ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ನೋಡಿ 125 ಘನವನ್ನು ಕಂಡುಹಿಡಿಬೇಕು ಘನ ಕಂಡುಹಿಡಿದ್ರೆ ಎಷ್ಟಾಗುತ್ತೆ 125 ಘನಮೂಲ 5 ಇದೆ 5 cm ಅಂದ್ರೆ ಗೋಳದ ತ್ರಿಜ್ಯ ಎಷ್ಟಾಗುತ್ತೆ ಅದನ್ನು ಸಹ 5 cm ಆಗುತ್ತೆ ಅಥವಾ ಇನ್ನೊಂದು ಚಾಯ್ಸ್ ಕ್ವಶನ್ ಇದೆ ಅದನ್ನು ಇಲ್ಲಿ ಬಿಡಿಸಿದ್ದೀನಿ ಅದನ್ನ ನೀವು ನೋಡ್ಕೊಳ್ಬಹುದು ಗೋಳದ ಘನಫಲ ಇಸ್ಕೊಳ್ ಟು ಸಿಲಿಂಡರ್ ತಂತಿಯ ಘನಫಲ ಅಂತ ಬರೆದುಕೊಂಡು ಅದನ್ನ ನೀವು ಇಲ್ಲಿ ಬಿಡಿಸೋಕೆ ಟ್ರೈ ಮಾಡ್ತೀರಿ ಓಕೆ ಮಾಡಿ ಈಗ ಬೇಗ ಹೋಗೋಣ ಬೇಗ ಯಾವುದು 4th ಕ್ವಶನ್ ಮೇನ್ ನಲ್ಲಿ ಹೋಗೋಣ 4 ಅಂಕದ 4 ಪ್ರಶ್ನೆಗಳಿರ್ತವೆ 16 ಅಂಕ ಒಂದಂತೂ ಮೊದಲಿಗೆ ಈಸಿ ಇರುತ್ತೆ ಅದು ಯಾವುದು ನಕ್ಷೆ ವಿಧಾನದಿಂದ ಪರಿಹಾರ ಕಂಡುಹಿಡಿಯುವಂಥದ್ದು ಅಥವಾ ಗ್ರಾಫ್ ಅನ್ನ ನೀವು ಇಳಿಸ್ತೀರ ಇಲ್ಲಿ 2x + y = 10 x + y = 6 ಹೌದಾ ಇದನ್ನ ಬಿಡಿಸೋದು ಗೊತ್ತಿದೆ ನಿಮ್ಗೆ ಇದು ವಾಯಿಗೆ ಸಮ ಮಾಡ್ಕೊಂಡ್ರೆ ಏನಾಗುತ್ತೆ 10 − 2x ಆಗುತ್ತೆ ಇಲ್ಲಿ x = 0 ನೀವು ಕನಿಷ್ಠ 2 ಅಥವಾ 3 ವ್ಯಾಲ್ಯೂಗಳನ್ನು ಹಾಕಿ ನೀವೇನ್ ಮಾಡ್ಬೇಕು ಗ್ರಾಫ್ ಅನ್ನ ಬಿಡಿಸ್ಬೇಕು x = 0 ಆದಾಗ ವಾಯಿ ಬೆಲೆ ಏನಾಗುತ್ತೆ ನೋಡಿ 10 ಆಗುತ್ತೆ x = 2 ಹಾಕಿದ್ರಿ 2 ಹಾಕಿದಾಗ ವಾಯು ಬೆಲೆ ಏನಾಗುತ್ತೆ 6 ಆಗುತ್ತೆ ಇದನ್ನು ಸಮೀಕರಣದಲ್ಲಿ ಬಿಡಿಸೋಣ x = 3 ಆದಾಗ ವಾಯು ಬೆಲೆ 4 ಆಗುತ್ತೆ ಈ ರೀತಿ ಬಿಡಿಸ್ಕೊಂಡು ಅದನ್ನ ಟೇಬಲ್ ರಚನೆ ಮಾಡ್ಕೋಬೇಕು ಈಗ ಇನ್ನೊಂದು ಸಮೀಕರಣ ಇದೆ ನೋಡಿ x + y = 6 ಅದನ್ನು ಅದ್ರ ಸಹ ಇದೇ ರೀತಿಯಲ್ಲಿ ನಾವು x = 0, 2 ಮತ್ತು 6 ಬೆಲೆಗಳನ್ನ ಹಾಕಿದ್ದೀನಿ ಇಲ್ಲಿ ಬೆಲೆ ಬಂದಿದೆ ಈ ರೀತಿ ಆದ್ಮೇಲೆ ಏನ್ ಮಾಡ್ಬೇಕು ನೀವು ಟೇಬಲ್ ಗಳನ್ನ ಹಾಕೋಬೇಕು ಟೇಬಲ್ ಹಾಕಿದ್ಮೇಲೆ ಗ್ರಾಫ್ ಹಾಳೆ ಇರ್ತಲ್ಲ ಗ್ರಾಫ್ ಹಾಳೆಯಲ್ಲಿ ಏನ್ ಮಾಡಿ ಬಿಂದುಗಳನ್ನ ಗುರುತಿಸಿ x = 0 ಆದಾಗ y = 10 ಆಗುತ್ತೆ x = 0 ಆದ್ರೆ y = 10 ಅಂತ ಗುರುತಿಸ್ತೀರಿ ಇಲ್ಲಿ ಮೇಲ್ಗಡೆ ಹೌದು ಮೊದಲೇ ಒಂದು ಸಮೀಕರಣದ ಗುರುತಿಸ್ರಿ ಆಮೇಲೆ ಇನ್ನೊಂದು ಸಮೀಕರಣದ ಗುರುತಿಸಿ ಆ ರೇಖೆಗಳನ್ನ ನೀವೇನ್ ಮಾಡ್ಬೇಕು ಎಳಿಬೇಕು ಎಳೆದಾಗ ಏನಾಗುತ್ತೆ ಅವು ಒಂದು ಬಿಂದುವಿನಲ್ಲಿ ಛೇದಿಸಿದೆ ನೋಡಿ ಅದ ಒಂದು ಬಿಂದು ಛೇದಿಸಿದ ಬೆಲೆಯನ್ನ ಬರೀರಿ x = 4 y ಓಕೆ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಂಡಿದ್ದೀನಿ ಟೆಕ್ನಿಕಲ್ ಇಶ್ಯೂ ಆಗಿದೆ ವಿದ್ಯಾರ್ಥಿಗಳೇ ಈ ವಿಡಿಯೋನ ನಾವು ಇಲ್ಲಿಗೆ ಮುಗಿಸೋಣ ಇದರ PDF ಅನ್ನು ನಾನು ಲಿಂಕಲ್ಲಿ ಹಾಕ್ತೀನಿ ಇದನ್ನು ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಬಿಡಿಸ್ಕೊಳ್ಳಿ ಓಕೆ ಥ್ಯಾಂಕ್ ಯು ಆ್ಯಂಡ್ ಗುಡ್ ನೈಟ್ ಆಲ್ ದಿ ಬೆಸ್ಟ್ ನೆಕ್ಸ್ಟ್ ಎಕ್ಸಾಮ್ ನಾಳೆ ಟುಮಾರೋ ಎಕ್ಸಾಮ್ ಇದೆಯಲ್ಲ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳೋಣ ಅಂತ ಇದು ಕೇಳಿಸ್ತಾ ಇದೆ ನಿಮಗೆ ಓಕೆ ಧನ್ಯವಾದಗಳು